शारदा अम्मा शारदा एमजे एमर्जेंसी फोन एयर कंडीशनर रिपेरी मास ना नाक सर्ती फोन नुके सप्लैर एर वर्ष ग्यारंटी को हण तक मामय्या सुम्नि ना दबाइस्तनी वेरी गुड ನಾನು ಸೋಫಿಯಾಗಿ ಬರೋವರೆಗೆ ಇರಬೇಕಾದ ಅದು ನಾನು ಬರ್ತೀನಿ ಸಾಯಂಕಾಲ ಏರ್ಪೋರ್ಟ್ ಕಾರ್ ಕಳಿಸ್ಬಿಡು ನಾನು ಏನು ಫ್ಲೈಟ್ ಅಲ್ಲಿ ವಾಪಸ್ ಬಂದ್ಬಿಡ್ತೀನಿ ಸರಿ ಮಾ ಟ್ಯಾಬ್ಲೆಟ್ಸ್ ತಗೊಂಡ್ರ ಮತ್ತೆ ಬಿಟ್ಟೆ ನೀವು ಸ್ವಲ್ಪನು ಗೊತ್ತಾಗಲ್ಲ ಡಾಕ್ಟರ್ ಹೇಳಿಲ್ಲ ಎವ್ರಿ ಟೋರ್ಸ್ ಒನ್ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ಇನ್ನು ನೀವು ಏನು ಮಗುನ ಮಾಮಯ್ಯ ನೋಡಮ್ಮ ನೀನು ಈ ಮನೆಗೆ ಸೋಫಿಯಾಗಿ ಬರೋ ಒಂದು ಶಾಸ್ತ್ರ ಮುಗಿದು ಹೋಗ್ಬಿಡಿ ಆಮೇಲೆ ನಾನು ನಿಮ್ಮ ಮಗುನ ಆಗ್ಬಿಡ್ತೀನಿ ನಮ್ಮ ಶಾರದಿಗೆ ಬೇರೆ ಮಗು ಆಗೋದೇ ಬೇಡ ನೀವೇ ತೊಟ್ಟಲ್ಲಿ ಮಲ್ಕೊಂಡ್ಬಿಡಿ डिग्री तक मगन को आ मगन मन आड़ सोसे मन सीता विलास अंत निन्टी ना कदने जनता बजार इडली तपले बंदिदे इडली तपले अल्वे मनेयल्लि 28 इदे मगनिगे निन्न मोम्मगनिगे निन्न मरिमगनिगे एल्लरिगू सोसेयवरु बंद बेयिसिद्रु सविदष्ट पात्रे इदे इडली तपले याके बेकीगा इद्रे इरुत्ते कणे अत्ते तक सोसे समय सुड़े चेनाबे समय मतन बिटक अच्छी मोने सुड वसूल वारे हीगेने वसूल तिंगे कड़े पक्ष नाक सलो मावेन हिग सुी दुड वसूल ऐनती गल कणे समय सिक्ता गंडसर हत्र हीग दुड वसूल मातने शारदा गर्ति बच्ची गंडन तले कायते ना मद्वे आदमे गोपि हत्र नहीं हे वसूल ननगे तक अल नी मने मुद्दे सस्य आगे नोड़ा नि मुद्दन मगण मद्वे आदल और मनल और सेवने न्याय ये नम शारी यू आ मन सोत वासु तोटल तन मगन अंतरीट इन सीतम्मनो तन सोसेने अंदकली मुख्यवागी नम शारी सुखदल नम संतोष नानेन अन्री अल बेगे हाद्रे रात्रि बर्ता अम्म मनलोबे सहाय ज्ञान तान आयतु और मने आयतु मामूली बड़से मामूली निम्गे मन मेल बंद नेमदानल अयोग्य अर्ध बरती मर्याद रूट बदलो डाइवर्स अद्र शब्द केल्तिद्दागे नानु अदर जो हार्बिडण अन्सुत्ते रूपाय खर्च चिंता कणे सार्ति कर्कोंडु होगा एरोप्लेन कुक आग्लादु निमगे हुच्चि बिडुत्तेने नोडोण
ನೀವು ನನ್ನ ಜೊತೆಲಿ ಬರ್ತೀರಾ ತಾನೆ? ಯಾಕೆ? ಅಕಸ್ಮಾತ್ ಏರೋಪ್ಲೇನು ಧಡಕ್ ಅಂತ ಕೆಳಗೆ ಬಿದ್ದು ನನ್ಗೇನಾರು ಆದ್ರೆ ನನ್ನ ನೋಡ್ಕೊಳ್ಳೋರು ಯಾರು? ಬಂಕೆ, ಕೆಳಗೆ ಬಿದ್ರೆ ನಾನು ನೀನು ಎಲ್ಲ ಒಟ್ಟಿಗೆ. ಅದೇನ್ ಬಸ್ ಆಕ್ಸಿಡೆಂಟ್? ನಡಿ ಬಡಿ. ಹಲೋ, ದೊಡ್ಡ ಬುದ್ಧಿಯವ್ರ ಮನೆಗಿಲ್ಲ, ಯಾರು ಬೇಕಾಗಿತ್ತು? ದೊಡ್ಡ ಬುದ್ಧಿಯವ್ರೆ ಕಣೋ. ಅದೇ ಹೇಳ್ತಾ ದೊಡ್ಡ ಬುದ್ಧಿಯವ್ರ ಮನೆಯಾಗಿಲ್ಲ ಅಂತ. ನೀ ಮುಟ್ಟಾಳ, ದೊಡ್ಡ ಬುದ್ಧಿಯವ್ರೆ ಕಣೋ ಮಾತಾಡ್ತಾ ಇರೋದು. ಬುದ್ಧಿ ಬುದ್ಧಿ ಶಾರದವ್ರ ಕರೆಯೋ? ಕರಿತೀನಿ ಬುದ್ಧಿ. ಶಾರದವ್ವ, ಶಾರದವ್ವ, ದೊಡ್ಡ ಬುದ್ಧಿಯವರ ಫ್ಯಾಕ್ಟರಿಯಿಂದ ಫೋನ್ ಮಾಡವ್ರೆ. ಏನ್ ಮಾಮಯ್ಯ? ಸರಿ ಮಾಮಯ್ಯ. ಹರ್ದವ್ವ, ಏನ್ ರಾಜ ಸುದ್ದಿ? ಇದೇ ರಾಜ ನೀರಾಗಿ ಹರಿದೊಂಟು ಇದ್ದೀರಿ, ಅದೇನು ಹೇಳ್ರವ್ವ? ಏನ್ ಶಾರದಾ? ಅಯ್ಯೋ ಶಾರದಾ, ಎಲ್ಲಮ್ಮ ಅಯ್ಯೋ ಶಾರದಾ, ಏನು ಶಾರದಾ, ಏನಮ್ಮ ಕೂತಿ ಬಂದು ಅಮೆರಿಕಾದಿಂದ ಅದ್ನ ಹೊರಟ್ಬಿಟ್ಟಿದಾರಂತೆ, ನಾಡಿ ಬೊಂಬಾಯಿ ಬರ್ತಾರಂತೆ. ಅದನ್ನೇ ಮಗನ ಫೋನಲ್ಲಿ ಹೇಳಿದ್ದು. ಅಪ್ಪ, 3 ವರ್ಷದಿಂದ ನನ್ನ ಮಗನ ಎಷ್ಟೊತ್ತು ಕಂಡೇನೋ ಅಂತ ಹಂಬರ್ತಾ ಇದೆ. ಏನೇ ಶಾರದಾ, 3 ವರ್ಷದಿಂದ ನನ್ನ ಮಗನ ಬಗ್ಗೆ ನೀನ್ ಏನ್ ಯೋಚನೆ ಮಾಡ್ತಿದ್ದೆ? ನನ್ಗೊತ್ತು ನನ್ಗೊತ್ತು, ಏನೇನೋ ಯೋಚನೆ ಮಾಡ್ತಿದ್ದಲ್ಲ. ನಾನು ನೀನು ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಒಟ್ಟಿಗೆ ವಿಮಾನದಲ್ಲೇ ಬೊಂಬಾಯಿಗೆ ಹೋಗಿ ನಮ್ ಗೊತ್ತಿನ ಕರ್ಕೊಂಡ್ ಬೇಡ. ಶಾರದವ್ವ, ನಾನು ಈ ಬಂದಾಗೆ ನೀನ್ಯಾಕೋ ನಂಗೆ ಸೀಟ್ ಬೇಡ ಕಣ್ರವ್ವ, ಸ್ಟ್ಯಾಂಡಿಂಗ್ ಅಲ್ಲೇ ಬರ್ತೀನಿ. ಅಲ್ಲಿ ಬರೀ ಎಲ್ಲ ಸಿಟ್ಟಿಗೆ ಸ್ಟ್ಯಾಂಡಿಂಗ್ ಇಲ್ಲ, ನೀನು ಬರುವಂತೆ. ಹಂಗಾದ್ರೆ ಕೋಲ್ಕು ಗೊತ್ತಿ ಎದ್ದು ಮೇಲ್ಕೋಟೆ ಹಚ್ಚಿ ಪಂಚೆ ಉಟ್ಕೊಂಡು ರೇಷ್ಮೆ ಅಂಗಿ ತೊಟ್ಕೊಂಡು ಗಿರ್ಕಿ ಚಡಾ ಮಿಡಂಡು ಇಂತ ಮುಂಚೆನ ವಿಮಾನ ಚೇಸಿ ಹೋಯ್ತೀನಿ. ಮುಂಚೆನೆ ಯಾಕೋ ನಾನು ಹೋಗ್ತಿದ್ರೆ ವಿಮಾನ ಇಟ್ಟ. Your kind attention, please. Transworld Airlines announces the arrival of flight number 102 from New York to Bombay via London, Paris, Rome, and Beirut. I repeat, Transworld Airlines announces the arrival of flight number 102 from New York to Bombay via London, Paris, Rome, and Beirut. ನನ್ ಶಾರದೆ ಯಾವತ್ತಿ ಮನೆ ಸೊಸೆಯಾಗಿ ಬರ್ತಾಳೋ ಅಂತ ನಿಮಗಿಂತ ನಮಗಾಟ ಹೆಚ್ಚು ಲಕ್ಷ್ಮಮ್ಮ. ನನ್ನ ಮಗಳು ನಿಮ್ ಮನೆ ಹೊರತಾಗಿ ಬರ್ಬೇಕು ಸೀತಮ್ಮ, ಮದ್ವೆ ಅಂತ ಒಂದ್ ಶಾಸ್ತ್ರ ಆಗ್ಬೇಕು ಅಷ್ಟೇ. ಗೋವಿಂದ, ನಮ್ಮಿಬ್ರು ಮನೆಯಲ್ಲಿ ಮದುವೆ ನಡೆಯುವ ಚಾನ್ಸ್ ನಿನಗಿರೋದು ಒಂದೇ ಸಲ, ನನಗಿರೋದು ಒಂದೇ ಸಲ. ಇನ್ನು ನಹಿಯನ್ನು ಹಾಗೆ ಮದುವೆ ಮಾಡಿಸ್ಬಿಡೋಣಂತೆ. ಅರಿಯ ನೋಡ್ದವ್ರು ಇನ್ನು ನಹಿಯನ್ನು ವೈಭವವಾಗಿ ನನ್ನ ಮಗಳು ಮದುವೆ ಮಾಡೋದಕ್ಕೆ ನಾನೇ ನಿನ್ನ ಶ್ರೀಮಂತ. ತೆಗೆಯೋ, ಏನ್ ಮಾತನಾಡ್ತಾ ಇದೆಯೋ? ಅಲ್ವೋ, ನನ್ನ ನಿನ್ನ ಸ್ನೇಹ ಶ್ರೀಮಂತಿಕೆ ಮೇಲೆ ಇದೆಯಾ? ನನ್ನ ನಿನ್ನ ಬೀಗತನ ಶ್ರೀಮಂತಿಕೆ ನೋಡ ಆಗ್ತಾ ಇದೆಯಾ? ಯಾರ ಮದುವೆನೋ, ನಮ್ಮ ಮಕ್ಕಳ ಮದುವೆ ಅಲ್ವೇನೋ? ಗೋಪಿ, ನಾಳೆ ಸಂಜೆ ನಿನಗೋಸ್ಕರ ನಮ್ಮ ಮನೆಯಲ್ಲಿ ಸಣ್ಣ ಡಿನ್ನರ್ ಅರೇಂಜ್ ಮಾಡಿದ್ದೇವೆ. ನನ್ನ ಕೆಲವು ಫ್ರೆಂಡ್ಸ್ ಬರ್ತಾ ಇದ್ದಾರೆ, ನನಗೆ 8 ಗಂಟೆಗೆ ಬಂದ್ಬಿಡ್ಬೇಕಪ್ಪ. ಐ ಟ್ರೈ ಪ್ರಯೇಮ್ ಅಂತ ಬರ್ತಾನೆ ಬರ್ತಾನೆ. ಏನಪ್ಪ? ಬರ್ತೀನಿ ಬರ್ತೀನಿ. ವಾಸು, ಏನು ನಿನ್ನ ಮಗ ಫಾರಿನ್ ಹೋಗ್ಬಿಟ್ಟು ಬಂದ ಮೇಲೆ ಬಿಗಿ ಆಗ್ಬಿಟ್ನಲ್ಲೋ? ಏನಿಲ್ಲ, ಅಲ್ಲಿ ಆಗೋನು ಮಾವಿನ ಹತ್ರ ಸ್ವಲ್ಪ ಬಿಗಿ. ಓಹೋ, ಅಳಿಯ ಮಾವನಿಗೆ ಬಿಗಿ? ಏನ್ ಕಾಲ ಬಂದೋಯ್ತಾ.
ವಾಸಪ್ಪ ನಾನು ಮ್ಯಾಸ್ಟ್ರೇಟ್ ಆಗಿದ್ದಾಗ ಟೈಮು ಅಂದ್ರೆ ಟೈಮ್ ಅಪ್ಪ. ಈಗ ನಿನ್ನ ಮಗ ಟೈಮ್ ಕೀಪ್ ಅಪ್ ಮಾಡ್ತಿದ್ದಾನಲ್ಲ ಹಾಗೆ ಎಂಟು ಉಂದ ಒಂಬತ್ತಾಯ್ತು, ಇನ್ನೂ ಒಂದ್ ಪತ್ತೆ ಇಲ್ಲ. ತಗೊಳೆ ಗಲಾಟಿ ಮಾಡ್ಬೇಡ. ಏನಮ್ಮ ಶಾರದಾ, ಮಗು ನೆತ್ಕೊಳ್ಳಕ್ ಅಷ್ಟೊಂದು ಆಸೆನೆ, ಮದ್ವೆ ಆಗ್ಲಿ. ತಾಳು ತಾಳು ದಿನ ಬಂತು, ಮದ್ವೆ ಆದ ಹಾಗೆ. ಏನ್ ಪಾರ್ವತಿ, ಎಲ್ಲಿ ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಬಿಟ್ಟು ಬಂದ್ಯಾ? ಪಾಪ, ಬೇಗ ಹೋಗ್ಬೇಕಿನ. ಗೋವಿಂದಯ್ಯ ಗೋವಿಂದಯ್ಯ, ಬಂದೇ ಬಂದೇ. ವಾಸು, ಟೈಮು ಕರೆಕ್ಟ್ ಆಗಿ ಇದೆ. ಬಂದ್ಬಿಡ್ತಾನೆ ಇನ್ನೇ, ಬಂದ್ಬಿಡ್ತಾನೆ. ನಾವಾದ್ರೆ ಪರವಾಗಿಲ್ಲಯ್ಯ, ಒಳಗಡೆ ಹೆಂಗಸರು ಮಕ್ಕಳು ಹಸ್ಕೊಂಡಿದ್ದಾರೆ, ಹಿರಿಯರು ಕಾದಿದ್ದಾರೆ, ಇನ್ನೊಂದು ನಿಮ್ಮ ಮಗ ಏನ್ ಪತ್ತೇನೇ ಇಲ್ಲ. ಪ್ರಮಾಣ ಆಗ್ಬೇಕು ಅಂದ್ರೆ ಮೂರ್ಖರು ಹೊಟ್ಟೆನೋ ಮಕ್ಕಳ ತಟ್ಟೆನೋ ಕಾಯಿಸೋದು ಸರಿಯಲ್ಲ. ಕೇಳಿಸ್ತೇನೋ? ಸರಿ, ಹಾಗಾದ್ರೆ ಎಲ್ಲ ಹಾಕ್ಸ್ಬಿಡು, ನಾವೆಲ್ಲ ಊಟ ಮಾಡೋಣ. ಕೇಳಿದ್ರ ರಾಮಯ್ಯನವ್ರೆ, ಅಪ್ಪ ಇವನೇನೋ ಸಲೀಸಾಗಿ ಹೇಳ್ಬಿಡ್ತಾನೆ, ನಾಳೆ ಮಾವ ಆಗೋ ನಾನು, ನನ್ನ ಮರ್ಯಾದೆ ಅವನ ದೃಷ್ಟಿಯಲ್ಲಿ ಏನಾಗಬೇಕು. ಹತ್ ನಿಮಿಷ ಕಾಯೋಣ, ಸ್ವಲ್ಪ ಕಾಫಿ ಗೀತೆ ಏನಾದ್ರೂ ಮಾಡಿಸ್ತೀನಿ. ಊಟದಲ್ಲಿ ಕಾಫಿನೇ, ಊಟದಲ್ಲಿ ಕಾಫಿನೇ. ಸೀತಮ್ಮ ನಾನ ಅಡಿಗೆ ಎಲ್ಲ ಆರೋಗ್ತಾ ಇದೆ, ಎಲ್ಲರೂ ಕಾಯ್ಕೊಂಡಿದ್ದಾರೆ. ನಿಮ್ ಮಗ ಇನ್ನೂ ಬರ್ಲೇ ಇಲ್ವಲ್ಲ ರೀ? ಅಲ್ಲ ಲಕ್ಷ್ಮಮ್ಮ, ನಮ್ಗೆ ಈಗ ತಾನೇ ಫಾರಿನಿಂದ ಬಂದಾನೆ. ಅವ್ನು ಕಳಿಸ್ತಾರಲ್ಲ, ಎಲ್ಲ ದಾರಿಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಯಾರಾದ್ರೂ ಗರ್ಲ್ ಫ್ರೆಂಡು ಗಟ್ಟೆ ಹಿಡ್ಕೊಂಡಿರ್ತಾರೆ. ಥೂ ಬಿಡ್ತು ನೋಡಿ, ನಮ್ ಸಲುವಾಗಿ ಅಲ್ದೇ ಇದ್ರು ಇವಳ ಸಲುವಾಗಿ ಖಂಡಿತ ಬಂದೇ ಬರ್ತಾನೆ. ಬುದ್ಧಿ ಏನು ಮಲ್ಲ, ಚಿಕ್ಕ ಬುದ್ಧಿಯವರು ಫೋನ್ನಾಗ ಹೇಳಿದ್ರು ಅವ್ರನ್ನ ಊಟಕ್ಕೆ ಕಾಯ್ಬೇಡವಂತೆ, ಅವ್ರಿಗೆ ಬರಕಿಲ್ಲಂತೆ. ಮಾವ ಹೇಳಿ, ಎಲ್ಲ ಊಟ ಮಾಡೋಣ. ಗೋಪಿ, ವಿದ್ಯೆ ಕಲಿತಷ್ಟು ವಿನಯ ಹೆಚ್ಚಬೇಕು. ಮಾತಾಡ್ಬಿಡೋದಷ್ಟೇ ದೊಡ್ಡದಲ್ಲ, ನೋಡಿದ ಹಾಗೆ ನಡ್ಕೊಳ್ಳೋದು ದೊಡ್ಡತನ. ಏನೋ ಗೋಪಿ, ನಾನೆಲ್ಲರೂ ಎಷ್ಟೊತ್ತು ಕಾಯಿಸ್ಬಿಟ್ಟೆ, ನೀ ಬರ್ಲಿಲ್ಲ ಅಂತ ಶಾರದೆ ಊಟನೇ ಮಾಡ್ಲಿಲ್ಲ. ಬಂದಿರೋರ ಎದುರಿಗೆ ನಾವು ತಲೆ ತಗ್ಸೋ ಹಾಗಾಯ್ತು. ಅವಳಪ್ಪ ಅಮ್ಮ ಇಷ್ಟು ನಂಬಿಕೊಂಡ್ರೆ ಗೊತ್ತೇನೋ. ಏನ್ ಮಾಡೋದಮ್ಮ, ನಾನು ಫ್ರೆಂಡ್ಸ್ ಮಧ್ಯೆ ಸಿಗಾಕೊಂಡ್ಬಿಟ್ಟೆ. ಅವರು ನೀನ್ ಅಮೆರಿಕಾದಲ್ಲಿ ಹೇಗಿದ್ದೆ ಏನ್ ಮಾಡಿದೆ ಹೇಳು ಅಂತ ಏನ್ ಮಾಡಿದ್ರು ಬಿಡ್ಲೇ ಇಲ್ಲಮ್ಮ. ಸರಿ ಸರಿ, ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಗೋವಿಂದು ಕೇಳ್ತಾ ಇದ್ದಾನೆ, ಏನ್ ಹೇಳಿ? ಹೇಳು, ನನ್ ಶಾರದೇನ ಆದಷ್ಟು ಬೇಗ ಈ ಮನೆ ತುಂಬಿಸ್ಕೋಬೇಕು ಅಂತ ನನಗೂ ಆಸ ಕಣೋ. ಇನ್ನೂ ಬಂದ್ 15 ದಿನ ಆಗಿಲ್ಲ, ಮಾತೆತ್ತಿದ್ರೆ ಮದುವೆ ಮದುವೆ ಅಂತ ಯಾಕಮ್ಮ ಅವಸರ ಪಡ್ತೀರಿ? ಅಂದ್ರೆ ಅಮ್ಮ, ಶಾರದೆಗೆ ಇನ್ನೂ ನನ್ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾದ್ಮೇಲೆ ತಾನೆ ಆ ಮಾತು. ಶಾರದೆ ನಿನ್ನ ಎಷ್ಟು ಪ್ರೀತಿಸ್ತಾಳೆ ಪೂಜಿಸ್ತಾಳೆ ಅಂತ ನಿನಗೂ ಗೊತ್ತು ನಮಗೂ ಗೊತ್ತು. ಈ ಅನುಮಾನ ಈಗ ನೀ ತಲೆ ತುಂಬಿದವರು ನೋಡೋ, ಈ ಮದ್ವೆ 3 ವರ್ಷಕ್ಕೆ ಮೊದ್ಲೇ ಆಗ್ಬೇಕಂತು. ಇನ್ನು ನಿಧಾನ ಮಾಡಿ, ಎಲ್ಲ ಮನಸ್ಸು ನೋಯಿಸಕ್ಕಾಗಲ್ಲ. ಅಮ್ಮ, ಮದ್ವೆ ನನ್ನ ಸ್ವಂತ ವಿಷಯ, ಯೋಚನೆ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡಿ. ನಮಸ್ಕಾರ ಮಿಸ್ಟರ್ ಗೋವಿಂದಯ್ಯ, ಅಪ್ಪ ಒಳಗಡೆ ಇದ್ದಾರೆ ಹೋಗಿ. ವಾಸು,
ಏನಯ್ಯ ವಾಸು, ನನ್ನನ್ ಯಾವಾಗ ಕಂಡ್ರು ವಿಶ್ವಾಸದಿಂದ ನಿನ್ ಮಗ ಮಾವ ಮಾವಯ್ಯ ಅಂತಿದ್ದೋನು ಇವತ್ ಏಕದಂ ಮಿಸ್ಟರ್ ಗೋವಿಂದಯ್ಯ ಅಂದ್ಬಿಟ್ನಲ್ಲಯ್ಯ. 3 ವರ್ಷ ಪರದೇಶದಲ್ಲೇ ಇದ್ ಬಂದವನು, ಪರಭಾಷೆಯೇ ಮಾತನಾಡ್ತಿದ್ದವನು, ಅಭ್ಯಾಸ ತಪ್ಪು ಹೋಗ್ಬಿಟ್ಟಿದೆ. ನೀವೇನ ಅದಕ್ಕೆಲ್ಲ ಬೇಜಾರ್ ಪಡ್ಕೋಬೇಡಯ್ಯ. ಹೆಂಗಿತ್ತು ನಾವು ಬೇಜಾರ್ ಮಾಡ್ಕೊಳಕಾಗುತ್ತೆ ಸೀತಮ್ಮ, ಅವನು ಬರೋದೇ ತಡ, ಫ್ಯಾಕ್ಟ್ರಿ ಕೆಲಸನೆಲ್ಲ ಅವನ ತಲೆಗೆ ಹಚ್ಚಿಬಿಟ್ಟಿದ್ದಾನೆ. ಏನ್ ಯೋಚನೆ ಮಾಡ್ತಿದ್ನೋ ಏನೋ. ಹೋಗ್ಲಿ, ಮದುವೆ ಮಾತಿಗೇನನ್ನಯ್ಯ ನಿನ್ ಮಗ? ಗೋವಿಂದು, ಗೋಪಿ ಯಾಕೋ ಏನೋ ಮದುವೆ ವಿಷಯದಲ್ಲಿ ನಿಮ್ಮ ಅಷ್ಟೊಂದು ಮನಸ್ಸು ಕೊಡ್ತಾ ಇಲ್ಲ. ಏನ್ ಜೋರ್ ಹೋಗಿದ್ದು, ಇದನ್ನ 4 ದಿನ ತಡಿ. ಏನ್ ಮಾತು ಅಂತ ಆಡ್ತೀಯ? ನನಗೆ ತಿಳಿದವರೆಲ್ಲ ಗೋಪಿ ಬಂದಾಯ್ತು, ನಿನ್ ಮಗಳ ಮದುವೆ ಯಾವಾಗ ಯಾವಾಗ ಅಂತ 100 ಪ್ರಶ್ನೆ ಕೇಳ್ತಾರಲ್ಲ, ಅವ್ರಿಗೆಲ್ಲ ಏನ್ ಉತ್ತರ ಹೇಳಿ? ಹೀಗೆ ನಾಳೆ ನಾಳಿದ್ದು ಅಂತ ಹೇಳಿ ಹೇಳಿ ನಮಗೂ ರೋಸಾಗಿದೆ ಸೀತಮ್ಮ. ಅವನ ಹೂವನ್ನವರೆಗೂ ಸ್ವಲ್ಪ ತಡಿಯೋ. ತೆಗೆಯ, ಈ ಶ್ರೀಮಂತಕ್ಕೆ ಬುದ್ಧಿನೇ ಇಷ್ಟು. ಫಾರಿನ್ ಹೋಗಕ್ ಮೊದ್ಲು ಶಾರದಾ ಶಾರದಾ ಅಂತ ಅವನಿಗೆ ಸುತ್ತಿದ್ದವನು, ವಾಪಸ್ ಬಂದ್ಮೇಲೆ ನಮ್ಮ ಮನೆ ಕಡೆ ಒಂದ್ಸತಿ ಆದ್ರೂ ಇಳಿತ್ ನೋಡದ? ದಿನ ಒಪ್ಕೊಂಡಿದ್ದೊಂದು ಚಕ್ಕರ್ ಹಾಕಿದಾನೆ. ಇದರ ಅರ್ಥ ಏನು? ಈ ಯಾಕೆ ಹೀಗೆ ಮಾಡ್ತೀರ ನೀವು? ನನ್ನ ಮಗಳೇನು ಕುಂಟಿ ಅಲ್ಲ, ಕುರೂಪಿ ಅಲ್ಲ. ನಮ್ ಶಾರದಾ ಗೋಪಿನೇ ಮೆಚ್ಕೊಂಡಿದ್ದಾಳೆ, ಅವನ್ನೇ ಗಂಡ ಅಂತ ನಂಬ್ಕೊಂಡಿದ್ದಾಳೆ. ಈ ವಿಷಯನ ಇವತ್ತು ನಾಳೆ ಅಂತ ಹೇಳುದು ನನ್ನ ನಿನ್ನ ಸ್ನೇಹ ಮುರಿದು ಹೋಗೋದು ಬೇಡ. ನಿನ್ ಮಗನ ಕೇಳ್ಬಿಟ್ಟು ಉಂಟು ಅಥವಾ ಇಲ್ಲ ಯಾವ್ದಾದ್ರೂ ಒಂದು ಹೇಳ್ಬಿಟ್ಟು. ಗೋಪಿ, ಏನ್ ಶಾರದಾ ಫ್ಯಾಕ್ಟ್ರಿಗೆ ಯಾಕೆ ಬಂದೆ? ನಿಮ್ಮ ನೋಡ್ಬೇಕಾಗಿತ್ತು, ಬಂದೆ. ಫ್ಯಾಕ್ಟ್ರಿ ಅವರು ನಿನ್ ನೋಡಿದ್ರೆ ಏನ್ ತಿಳ್ಕೊತಾರೆ? ಫ್ಯಾಕ್ಟ್ರಿಗೆ ನಾನೇನ್ ಹೊಸಬಳಲ್ವಲ್ಲ. ಏನ್ ಸಮಾಚಾರ? ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು. ಏನ್? ಬನ್ನಿ ಹೋಗೋಣ. ಎಲ್ಲಿಗೆ? ಹೇಳ್ತೀನಿ ಬನ್ನಿ. ನಡೀರಿ. ನೀವು ಫಾರಿನ್ ಹೋಗಕ್ಕಿಂತ ಮುಂಚೆ ನಾವಿಬ್ರೇ ಇಲ್ಲಿ ಬಂದಿದ್ದು, ಪ್ರಪಂಚನೇ ಮರ್ತು ಸುತ್ತಾಡಿದ್ದು, ಓಡಾಡಿದ್ದು ಎಲ್ಲ ಜ್ಞಾಪಕ ಇದೆ ಅಲ್ಲ? ಗೋಪಿ, ಇವನ್ನ ಇಂಡೈರೆಕ್ಟ್ ಆಗಿ ಗೋಳಿಕೊಂಡ್ರೆ ಇವಳೇನ್ ಮಾಡ್ತಾಳೆ ನೋಡೋಣ ಅಂತ ಪರೀಕ್ಷೆ ಮಾಡ್ತಿದ್ದೀರಲ್ಲ? ಮಾಡಿ ಮಾಡಿ. ಅವತ್ ನಾವಿಲ್ಲಿ ಬಂದಾಗ ನೀವು, ಏ ಶಾರಿ, ನಿಮ್ ಪೇಟೆಂಟ್ ಹಾಡೊಂದಿದ್ಯಲ್ಲ ಪ್ರೇಮ ಪ್ರೇಮ ಅಂತ, ಅದನ್ ಮನೆಯಲ್ಲಿ ಸದಾ ಗುಣಕ್ತಿರ್ತೀಯಲ್ಲ, ಇಲ್ಲಿ ಈಗ ಅದನ್ನ ಗಟ್ಟಿಯಾಗಿ ಹೇಳು ಅಂತ ನೀವು ಬಲವಂತ ಮಾಡಿದ್ದು. ನಾನು ಅದನ್ನ ಅನುಭವ ಸಾಡಿ. ಪ್ರೇಮದ ನಡೆಯೇ ಜೀವನ ನಾಡಿ, ಪ್ರೇಮದ ನಡೆಯೇ ಮನಸದ ಮೋಡಿ, ಪ್ರೇಮದ ನಡೆಯೇ.
ಕಡೆ ಸುತ್ತಾಡಿದೀವಿ ಮಾತಾಡಿದೀವಿ ಸುತ್ತಾಡ್ತಾಡ್ತಾ ಒಬ್ರಿಗೊಬ್ರು ಕೈ ಕೈ ಹಿಡ್ಕೊಂಡು ಓಡಾಡಿದೀವಿ ಇಷ್ಟೋ ಸಲ ನೀವು ನನ್ನ ಕೆನ್ನೆ ಚುಟ್ಟಿ ಕೊಳಿಕೊಂಡಿದ್ದೀರಿ ನನ್ನ ಮನಸ್ಸು ಬಂದಾಗ ಬಲವಂತವಾಗಿ ಒಪ್ಪಿಕೊಂಡು ಏ ಶಾರಿ ನನ್ನ ಮೇಲೆ ನಿನಗೆ ಇಷ್ಟ ಇಲ್ವೇನೆ ಅಂತ ಕಿವಿ ಹಿಂದಿ ಆದ್ರೂ ನಾನು ಯಾವತ್ತೂ ನಿಮ್ಮ ಜೊತೆ ಮಿತಿಮೀರಿ ನಡ್ಕೊಂಡಿಲ್ಲ ಆ ಫ್ರೆಂಡ್ಶಿಪ್ ನೇ ದೊಡ್ಡದ ಮಾಡ್ಕೊಂಡು ನೀ ನಿನ್ನ ಲೈಫ್ ಹಾಳು ಮಾಡ್ಕೋಬೇಡ ಪ್ಲೀಸ್ ನೋಡು ಶಾರದಾ ನನ್ನ ಮರೆತು ಬಿಡು ಯಾರನ್ನಾದ್ರೂ ಮದುವೆ ಮಾಡಿಕೊಂಡು ನೀನು ಹಾಯಾಗಿರು ತುಂಬಾ ಥ್ಯಾಂಕ್ಸ್ ಗೋಪಿ ಗೋಪಿ ನಿಮ್ಮ ಹೆಂಡತಿ ಹೆಸರೇನು ಎಲಿಸಾ ಅಲ್ಲ ಮದುವೆ ಮಾಡ್ಕೊಂಡವರು ಹೆಂಡತಿನ ಇದ್ ಜೊತೆಲಿ ಕರ್ಕೊಂಡು ಬರ್ಲಿಲ್ಲ ಬೇಗ ಕರ್ಸ್ಕೊಂಬಿಡಿ ಗೋಪಿ ಅಲ್ಲಿ ಹೋಗಿ ಶಾರದನ್ ಮರ್ತಾಗೆ ಇಲ್ಲಿ ಬಂದು ಎಲಿಸನ್ ಮರ್ತು ಬಿಡ್ಬೇಡಿ ಎಲಿಸಣ್ಣ ಇಲ್ಲಿ ಕರ್ಸ್ಕೊಳಕ್ ನನಗೆ ಧೈರ್ಯನೇ ಬರ್ತಾ ಇಲ್ಲ ಶಾರದ ಅಪ್ಪ ಅಮ್ಮ ನಂಬದವಳಿಗೆ ಮೋಸ ಮಾಡೋ ಧೈರ್ಯ ಇದೆ ಅದೇ ರೀತಿ ಮದುವೆ ಮಾಡ್ಕೊಂಡವಳ ಮನೆ ಕರ್ಸ್ಕೊಳಕ್ ಧೈರ್ಯ ಇಲ್ವೇ ನಡಿರಿ ಹೋಗೋಣ ತುಂಬಾ ಥ್ಯಾಂಕ್ಸ್ ಗೋಪಿ ಬಾಯ್ ಏನಿ ಶರಿ ಅವ್ರನ್ನ ಒಳಗ್ ಕರೀದೆ ಹಾಗೆ ಕಳಿಸ್ಬಿಡೋದೇನೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟೋದ್ರಮ್ಮ ಶಾರದಾ ಏನಾಯ್ತಮ್ಮ ನಿನ್ ರಾಯಭಾರ ಏನೇ ಏನಂದ್ರು ಮದ್ವೆ ಮಾತಕ್ಕೆ ಒಪ್ಕೊಂಡ್ರು ತಾನೆ ಅಲ್ಲಮ್ಮ ಮದುವೆ ಯಾವಾಗ ಅಂತ ನಾನೇ ಹೇಗಮ್ಮ ಕೇಳಿ
ನೀನೆ ಕೇಳ್ತೀನಿ ಅಂತ ಒಪ್ಪಿಕೊಂಡೆ ಈಗ ಜೊತೆಲಿ ಬೇರೆ ಹೋಗಿದ್ ಬಂದೆ ಜೊತೆಲಿ ಮೊದಲು ಹೋಗ್ತಿದ್ನಲ್ಲಪ್ಪ ಹಾಗೆ ಈಗಲೂ ಹೋದೆ ಸುತ್ತಾಡ್ಕೊಂಡ್ ಬಂದೆ ನೀನು ಅವನ ಜೊತೆ ಸುತ್ತುತ್ತಾ ಇರು ಸುತ್ತಮುತ್ತಲವರು ನಮ್ಮನ್ನ ಆಡ್ಕೊಂಡು ನಗ್ತಾ ಇರ್ಲಿ ಇಲ್ಲಿ ನೋಡಿ ಲಕ್ಷ್ಮಿ ಇನ್ ನೋಡೋದು ಕೇಳೋದು ಯಾವುದು ಬಾಕಿ ಇಲ್ಲ ಬಿರುಕು ಬಿಟ್ಟು ದೋಣಿ ಯಾವತ್ತೂ ದಡ ಮುಟ್ಸೋಲ್ಲ ಹಾಗೆ ನೋಡೋಣ ನೋಡೋಣ ಅಂತ ನುಡಿಯೋ ನಾಲಿಗೆ ಇದೆಯಲ್ಲ ಅದು ಯಾವತ್ತೂ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಲ್ಲ ಹೌದಪ್ಪ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಲ್ಲ ಏನಂದ್ರೆ ಹಿಟ್ಟಿಗಿದ್ದಾಗಿ ಬೆಳೆ ಪ್ರಯಾಣ ಶಾರದೆ ಸುದ್ದಿ ಅಲ್ವೇ ನಾನು ಹೇಳ್ತಿರೋದು ಪರದೇಶದಿಂದ ನಿನಗೊಬ್ಳು ಬಿಳಿ ಸೊಸೆ ಬಂದು ಡೆಲ್ಲಿಯಲ್ಲಿ ಕೂತಿದ್ದಾಳೆ ಬಿಳಿ ಸೊಸೆ ನೀವೇ ಇಲ್ಲಿ ಬಂದು ಕರ್ಕೊಂಡು ಹೋಗ್ತಿರೋ ಇಲ್ಲ ನಾನೇ ಅಲ್ಲಿ ನೇರವಾಗಿ ಬರಲು ಅಂತ ನನಗೆ ಟೆಲಿಫೋನ್ ಮಾಡಿ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಅಲ್ಲ ಅಂದ್ರೆ ಗೋಪಿ ನಮ್ ಶಾರದನಿಗೆ ನೀನೇ ನನ್ನ ಹೆಂಡತಿ ಅಂತ ಮಾತು ಕೊಟ್ಟು ಇಲ್ಲಿ ಅವಳು ಮಾತು ಕೊಟ್ಟ ಅಲ್ಲ ಅವಳು ನೋಡಿ ಸೋತು ಬಿಟ್ಟ ನಮಗೆ ಸುದ್ದಿನೂ ಕೊಡದೆ ಮದುವೆ ಮಾಡಿಕೊಂಡು ಇಲ್ಲಿ ಬಂದು ನಮ್ಮೆದುರಿಗೆ ಮಳ್ಳಿ ಹಾಗೆ ಆಟ ಆಡ್ತಿರೋ ನೋಡಿದ್ಯಾ ನಿಮ್ ಮಗ ಈ ಸುದ್ದಿ ಶಾರದನಿಗೆ ಏನಾದ್ರು ಗೊತ್ತಾದ್ರೆ ಅವ್ರ ಕತೆ ಏನಂದ್ರೆ ಪ್ರಾಣವೇ ಬಿಟ್ಟು ಬಿಡ್ತಾರೆ ನೋಡಿ ಏನಾದ್ರೂ ಮಾಡಿ ಆ ಬಿಳಿ ಹೆಂಡತಿನ ಅಲ್ಲಿನ ಹಾಗೆ ಸಾಗಾಕ್ಬಿಡಿ ಸೀತಾ ನಾನೇನು ಅವಳು ನಡುಮುಡಿ ಹಾಕಿ ಕರ್ಕೊಂಡು ಬರ್ತೀನಿ ನಿನಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಬಂದು ದಾರಿ ಹಿಡಿಯಮ್ಮ ಅಂತ ಹೇಳೋಕೇನೆ ಈ ಪೆಟ್ಟಿಗೆ ತುಂಬಾ ಹಣ ತಗೊಂಡು ಹೋಗ್ತಾ ಇದ್ದೀನಿ ಪ್ರಾಯದ ಸೊಟ್ಟಿನಲ್ಲಿ ನಿನ್ನ ಮಗ ಅವಳ ಕೈ ಹಿಡಿದ ತಪ್ಪಿಗೆ ನಾನು ಅವಳ ಕಾಲು ಹಿಡಿದಾದ್ರೂ ವಾಪಸ್ ಕಳಿಸ್ ಬರ್ತೀನಿ ಗೋಪಿ ಏನಾದ್ರೂ ಮುಂಬೈಯಿಂದ ನನಗಿಂತ ಮುಂಚೆ ಬಂದ್ರೆ ಈ ವಿಷಯ ನೀನು ಅವನು ಕೇಳಕ್ ಹೋಗ್ಬೇಕು ನಾನು ಎಲ್ಲಿ ಅಂತ ಕೇಳಿದ್ರೆ ಅರ್ಜೆಂಟ್ ಕೆಲಸದ ಮೇಲೆ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳು ಅರ್ಜೆಂಟ್ ಆಗಿ ಡೆಲ್ಲಿಗೆ ಹೊರಡ್ತಾ ಇದ್ದೀನಿ ಅಮ್ಮ ನಿನ್ನೆ ಬೆಳಿಗ್ಗೆ ನಿಮ್ ಮಗ ಬೊಂಬಾಯಿ ಹೊರಟ್ರು ಇವತ್ ನೀವು ಡೆಲ್ಲಿ ಹೊರಡ್ತಿದ್ದೀರಾ ದಿನ ಬೆಳಗಾದ್ರೆ ನೀವಿಬ್ರು ಈಗ ಊರು ಸುತ್ತಾ ಇರಿ ಅತ್ತೆ ಮಾತ್ರ ಈ ಮನೆ ಕಾಂಪೌಂಡ್ ಅಲ್ಲೇ ಸುತ್ತಾ ಇರಿ ಏನಮ್ಮ ಮಾಡುದು ವ್ಯವಹಾರ ದೊಡ್ಡದಾದಷ್ಟು ಓಡಾಟ ಜಾಸ್ತಿ ಆಗುತ್ತೆ ಗೊತ್ತಾಯ್ತು ನಾ ಬರ್ತೀನಿ ಮಾವಯ್ಯ ಟ್ಯಾಬ್ಲೆಟ್ ತಗೊಂಡ್ರ ತಗೊಂಡಿದ್ದೀನಮ್ಮ ತಗೊಂಡಿದ್ದೀನಿ ನಿನ್ ಮಾವಿನ ಮೇಲೆ ನಿನಗೆ ಎಷ್ಟೊಂದು ಅಕ್ಕರೆ ನಿನ್ನಂತ ಸೊಸೆನ್ ಪಡಿಕೆ ಎಷ್ಟೋ ಪುಣ್ಯ ಮಾಡಿರ್ಬೇಕು ಶಾರದಾ ನೀನೇ ನನ್ನ ಸೊಸೆ ಕಣೆ ನೀನೇ ನನ್ನ ಸೊಸೆ ಇರ್ಲಿ ನಜ್ಜೆ ಇವತ್ತು ನನ್ ಸೊಸೆ ನನ್ ಸೊಸೆ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀರಿ ನಾನು ಈ ಮನೆಗೆ He's on business too. We'll go back and find out. Go get ready.
Book a call to Bangalore, please. Ate? Yakate? Mavaya Delhi hodaglinda, ino onthara idiralla. Yenu yochane martidire? Nange helbarade. Yenillamma? Yenilla? ಏನು ಇಲ್ಲ ಅಂತ ಒಳ್ಳೆ ಮಂಕ್ ಪಡೆದ ಹೊರ ಕೂತಿದ್ದೀರಲ್ಲ. ನನ್ಗ್ಯಾಕೋ ಒಂಥರ ಹೆದರಿಕೆ ಆಗುತ್ತೆ ಕಣೆ ಶಾರದಾ. ಇದೇನತ್ತೆ ಯಾವತ್ತೂ ಇಲ್ಲಿ ಒತ್ತಾಗಿ ಹೇಳ್ತಿದ್ದೀರಿ. ಹೇಳಿ ಏನು ದೇವಸ್ಥಾನಕ್ಕೆ ಹೊರಟರು? ಹಾ, ದೇವಸ್ಥಾನಕ್ಕೆ ಹೋಗೋಣ. ಹಲೋ, ಹಾ ಮಾವಯ್ಯ ಎಲ್ಲಿಂದ ಫೋನ್ ಮಾಡಿದ್ದಾರೆ? ಹಲೋ, ನಾನು ಮಾವಯ್ಯ ಶಾರದಾ. ಅತ್ತೆ ಇಲ್ಲೇ ಕೂತಿದ್ದಾರೆ, ಕರಿತೀನಿ ಒಂದ್ ನಿಮಿಷ ಇರಿ ಅತ್ತೆ. ಸೋಸೆ ಗ್ರ್ಯಾಂಡ್ ಆಗಿ ರೆಸೆಪ್ಷನ್ ಇರ್ತಾರೆ, ಸಂಗೀತ ಕಚೇರಿ ನೀನೇ ಮಾಡ್ಬಿಡು. ನಿಮ್ ಶಾರಿ ಮಿತಿಮೀರ್ ಮಾತಾಡ್ತಾಳೆ ಅಂತ ಬೇಜಾರು ಮಾಡ್ಕೋಬೇಡಿ. ಕಣ್ಸಿನ್ ಪ್ರೇಮ ಹುಟ್ಟಿದ್ದಾಗೆ ಆ ಹೊಳೆಯಲ್ಲಿ ಬಿದ್ದ ಹೆಣ್ಣನ್ನ ಪ್ರವಾಹ ಒಪ್ಪಿಕೊಂಡು ಹೋಗುತ್ತೋ ಇಲ್ಲ ಹತ್ತಿ ಬಿಟ್ಟು ಹೋಗುತ್ತೋ ಅದು ಬಿದ್ದೋಳು ಪುಣ್ಯನಪ್ಪ. ಮಾಡಿದ
ನೀನು ಹಾಡಿದ್ದು ವೆಲ್ಕಮ್ ಸಾಂಗ್ ಅಲ್ವಾ? ನೋಡಿದ್ರಮ್ಮ ನಿಮ್ ಮಗ ಎಷ್ಟು ಜಾಣ್ರು. ಗಿಡಕ್ಕೆ ರೌಂಡ್ ಬಂದಿದ್ದು ಯಾಕೆ? ಓ ಅದ ಗಮ್ಮಂತೈತಲ್ಲೂರ. ಈ ಗಿಡಕ್ಕೆ ತುಳಸಿ ಅಂತ ಹೆಸರು. ಹ, ಇದು ಮನೆಯಾಗಿದ್ರೆ ಯಾವ ಅಂತರೋಗು ಬರಕಿಲ್ಲ, ಬಂದ್ರು ಇದ್ರ ಗಾಳಿ ತಗಲ್ದ್ರೆ ಸಾಕು ಓಡುವಂತ. ಈ ವಿಳದಲ್ಲೇ ಇಲ್ಲವ್ರ ಪಾನು ಪಾನು ಅದ್ರ ರಸದಾಗೆ ಈ ತುಳಸಿ ರಸ ಬೆರೆಸ್ ಕುಡಿದು ಬಿಟ್ರೆ ಯಾಕೆ ಹೇಳಿದಿ? ನೆಗಡಿ ಕೆಮ್ಮು ಶೀತ ಉಷ್ಣ ಯಾವ್ದಿದ್ರು ಓಡುವಂತವ. ದಿನ ಹೆಣ್ಮಕ್ಳು ಈ ಗಿಡಕ್ಕೆ ಸುತ್ತಾತಿದ್ರೆ ಕೈ ಹಿಡಿದ ಗಂಡಿಂಗೆ ಎಂಥ ಗಂಡ ಅಂತ ಬಂದ್ರು ಓಡುವಂತ. ನಾನು ಈ ಗಿಡಕ್ಕೆ ರೌಂಡ್ ಹಾಕಲ ಹಾಕಿ ಹಾಕಿ ಚಪ್ಪಲಿ ಬಿಟ್ಬಿಡಿ ಚಪ್ಪಲಿ. ಕುಂಕುಮ ಮಾಡ್ತೇವೆ ಕುಂಕುಮ. ಓನೆ ಓನೆ ಏನಮ್ಮ ನಿನ್ ಬಿಳಿ ಸೊತೆ ನೋಡಿ ಏನ್ ಮಾಡ್ತಾವ್ರೆ? ಏನು ಮಾಡ್ತಿದ್ದಾರೆ ನಡೀರಿ ನೋಡಿ. ಸಂತೋಷ ಸಂತೋಷ. ದಿನ ಹಿಂಗೆ ಸುತ್ತಾ ಇರಿ ಅವ ಅವ್ರ ಕೋಪ ಒಂಟೋತದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಯು
ಚೆನ್ನ ಗುರುತಿ ಇಲ್ಲ ನನಗಷ್ಟೇ ಬರೋದು ಚೆನ್ನಾಗಿಲ್ಲ ಶರಾ ಉರಿಸಿದು ತುಂಬಾ ಚೆನ್ನಾಗಿತ್ತು ಆತೆ ಓಡಿಸಿದು ಚೆನ್ನಾಗಿಲ್ಲ ನಾಲ್ಕು ಶಾರದ ಮನೆಗೆ ಹೋಗ್ತೀನಿ ಶಾರದ ಮನೆಗೆ ಯಾಕೆ ಶಾರದ ಇಸ್ ಸಚ್ ಎ ನೈಸ್ ಗರ್ಲ್ ಐ ಎಂಜಾಯ್ ಹರ್ ಕಂಪನಿ ವೆರಿ ಮಚ್ ನಾನು ಹೋಗಿ ಕರ್ಕೊಂಡು ಬರ್ತೀನಿ ವೈ ಡಿ ಗೋಯಿಂಗ್ ಟ್ರಾವೆಲ್ ಹರ್ ಟ್ರಾವೆಲ್ ಯು ಸೀ ಇಟ್ ಡಸಂಟ್ ಲುಕ್ ಡೀಸೆಂಟ್ ಬಾ ಬಾ ಬಂಗಾರ ಡಬ್ಬಿಯಲ್ಲಿ ವಿಷ ತುಂಬಿಕೊಟ್ಬಿಟ್ಟೆ ಅದನ್ನು ತಗೊಂಡವರು ಸತ್ತಿದಾರೋ ಬದುಕಿದಾರೋ ನೋಡ್ಕೊಂಡು ಹೋಗೋಣ ಅಂತ ಬಂದಿಯಪ್ಪ ಕೂತ್ಕೋ ಕೂತ್ಕೋ ಗೋವಿಂದ ನೀನು ಲಕ್ಷ್ಮಣನು ನಮ್ಮನ್ನು ಕ್ಷಮಿಸಿಬಿಡಬೇಕು ಕಣ್ಣ ವಾಸು ನಿನ್ನೊಂದು ಮಾತು ಕೇಳಬೇಕು ನಾನು ಡೆಲ್ಲಿಗೆ ಹೋಗ ಪರಂಗಿ ಹುಡುಗಿ ನೋಡಿದ್ಯಲ್ಲ ಆಗ ನಿನಗೆ ನಮ್ ಶಾರದನ್ ನೆನಪಾಗ್ಲಿಲ್ವೇನು ನಾನು ಡೆಲ್ಲಿಗೆ ಹೋದ ಉದ್ದೇಶವೇ ಬೇರೆ ಆದರಲ್ಲಿ ಅವಳ ಮಾತು ನಡತೆ ಇವೆಲ್ಲ ನನ್ನ ಬಾಯಿ ಕಟ್ಟಿಬಿಡ್ತು ಗೋವಿಂದ ನನ್ನ ಮಗನ ಮೇಲೆ ನಾಸೆ ಬಿಟ್ಟು ವಾಪಸ್ ಹೋಗು ಅಂತ ಹೇಳಿ ಅವರ ದೃಷ್ಟಿಯಲ್ಲಿ ನಮ್ಮ ದೇಶ ನಮ್ಮ ಜನ ಇವರ ಯೋಗ್ಯತೆನೇ ಇಷ್ಟು ಅಂತ ತೋರ್ಪಡಿಸ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಗೋವಿಂದ ಅದಕ್ಕಿಂತ ಹೆಚ್ಚಾಗಿ ಮಗ ಮದುವೆ ಆದವಳನ್ನ ನನ್ನ ಮನೆಗೆ ಬರಬೇಡ ಅಂತ ಹೇಳಿ ವಯಸ್ಸಿಗೆ ಬಂದು ಮಗನ್ನ ಎದುರು ಹಾಕೊಳ್ಳೋದಕ್ಕೆ ನನಗೆ ಎಷ್ಟಾದ್ರೂ ವ್ಯಾಪಾರಸ್ಥ ಲೆಕ್ಕಾಚಾರ ಸೊಸೆ ದೃಷ್ಟಿಯಲ್ಲಿ ದೊಡ್ಡ ಮನುಷ್ಯನೂ ಆಗಬೇಕು ಮಗನ್ನೂ ಎದುರು ಹಾಕೋಬಾರ್ದು ನಿನ್ನ ಮಾತು ನಂಬ್ಕೊಂಡು ನನಗತಿ ಏನು ದೌಲತ್ ಆಸೆ ಪಟ್ಟು ಅಂತ ಬಾಯಿ ಬಿಟ್ಟ ಮುಖದ ನೋಡು ಮಣ್ಣ ಅಂತ ಕಂಡು ಕಂಡವರೆಲ್ಲ ಬಿದ್ದು ಬಿದ್ದು ನಗ್ತಾರಲ್ಲ ನಾನ್ ಹೇಗ್ ತಲೆ ಎತ್ಕೊಂಡು ತಿರುಗಾಡ್ಲಿ ಊರೆಲ್ಲ ಬಾಯಿಗೆ ಬಂದಾಗ ಆಡಿದ್ರೆ ನಮ್ ಹುಡುಗಿನ ಮದ್ವೆ ಮಾಡ್ಕೊಳಕ್ಕೆ ಯಾರು ಬರ್ತಾರೆ ಯಾಕೆ ಬರೋಲ್ವೇ ಇವನ ಮಗನ್ ನಿವಾಳಿಸಿ ಒಗ್ಯೋ ಅಂತ ಬರ್ತಾರೆ ಗೋವಿಂದ ಗೋವಿಂದ ನನ್ನ ನಂದು ಸಾಕಾಯ್ತೇನು ತೃಪ್ತಿ ಆಯ್ತೇನು ನಾನೀಗ ಯಾಕೆ ಬಂದಿದ್ದೀನಿ ಗೊತ್ತೇನು ಶಾರದೆಗೆ ಒಂದು ಒಳ್ಳೆ ವರ ನೋಡು ಶಾರದೆ ನನಗೂ ಮಗಳ ಸಮಾನ ನಾನು 1 ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ ಕಣ್ಣು ಬೇಗ ಮದುವೆ ಮಾಡ್ಬಿಡೋಣ ಅಲ್ಲ ನಾನು ಮಗಳನ್ನ ಸೊಸೆ ಮಾಡ್ಕೋತೀನಿ ಅಂತ ಭಾಷೆ ಕೊಟ್ಟು ಕುತ್ತಿಗೆ ಕುಯ್ದು ಸಾಲದು ಅಂತ ಈಗ 1 ಲಕ್ಷ ರೂಪಾಯಿನ ಆಸೆ ತೋರಿಸಿ ಹೆತ್ತವ್ರ ಮಾನ ಕಳಿಬೇಕು ಅಂತ ಮಾಡಿದ್ದೇನು ವಾಸು ನನ್ನ ಮಗಳ ಮದುವೆನ ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಮಾಡ್ತೇನೆ ಅದಕ್ಕೆ ನಿನ್ನ ಭಿಕ್ಷೆ ಕೈ ಚಾಚಬೇಕಾಗಿಲ್ಲ ಇದೇ ಕೊನೆ ಸ್ನೇಹ ಬೇಕು ಅಂದೆ ಇಟ್ಕೋ ಆದ್ರೆ ನನ್ನ ಮಗಳ ಮದುವೆ ವಿಷಯದಲ್ಲಿ ಮಾತ್ರ ತಲೆ ಹಾಕಬೇಡ ಲಕ್ಷ್ಮಿ ವಾಸು ಕಾಫಿ ತಂದ್ಕೊಡು ನಿನಗೂ ಇಂಥ ಮಗ ಹುಟ್ಟಿ ಈ ತರ ಕೆಲಸ ಮಾಡಿದ್ರೆ ನೀನೇನ್ ಮಾಡ್ತಿದ್ಯೋ ನನ್ನ ಪುಣ್ಯಕ್ಕೆ ನಿನ್ನ ಮಗನಂತವನು ಹುಟ್ಟಲಿಲ್ಲ ಕಣು ನನಗೆ ಹುಟ್ಟಿರೋಳು ಮಗಳು ಅದು ಎಂಥ ಮಗಳು ಬಿಡೋ 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 ನನಗೆ ಬೇಜಾರು ಬೇಜಾರು ಯಾಕಮ್ಮ ಸಿ ಟೇಸ್ ಪಿಯಾನು ಮೆನಿಟ್ ಲೇ ಸೀತಾ ಸೀತಾ ನಿನ್ ಸೊಸೆಗೆ ಇವಳಿಗೆ ಬೇಜಾರಂತೆ ಏನಾದ್ರೂ ಸಣ್ಣ ಪುಟ್ಟ ಮನೆ ಕೆಲಸ ಹೇಳ್ಕೊಡೆ ಹೇಳ್ಕೊಡಿ ಅಪ್ಪಿನಿ ನನಗೆ ತುಂಬಾ ಬೇಜಾರು ನನಗೂ ಬೇಜಾರಾಗಿದೆ ನಿಮ್ಗೂ ಬೇಜಾರು ನನಗೂ ಬೇಜಾರು ಈ ಮನೆಯಲ್ಲೇ ಬೇಜಾರು ನನ್ಗೆ ತುಂಬಾ ಬೇಜಾರು ಇವನ್ ಕೆಲಸ ಮಾಡಿ ಅವ್ವ ಅವ್ರ ಹಿಂದೆ
ಅಡಿಗೆ ಮನೆಗೆ ಹೊಂಟೋಗಿ ಹಪ್ಪಳ ಸುಡೋದು ದೋಸೆ ತುರುಬೋದು ಚಟ್ನಿ ಅರಿಯೋದು ಎಲ್ಲ ಕಲ್ತ್ಕೊಂಡ್ಬಿಡಿ ಬೇಜಾರು ಅಂಟೋಗ್ತದೆ. ಆತೆಗೆ ನಾನು ಇಷ್ಟ ಇಲ್ಲ. ಶಾರದಾ ಮನೆಗೆ ಹೋಗೋಣ. ಶಾರದಾ ನಾನು ಈ ಮನೇಲೆ ಒಬ್ಬಳೆ ತುಂಬಾ ಬೇಜಾರು. ಎಲ್ಲಿಸಾ ನಿಮ್ಮ ಅತ್ತೆ ಇದ್ದಾರೆ, ಮಾವ ಇದ್ದಾರೆ, ದೋಸೆ ಇರ್ತಾರೆ. ನಿನ್ನಿಂದ ಯಾಕಮ್ಮ ಬರ್ಲಿಲ್ಲ? ನೀ ಬರ್ದ್ರೆ ನನಗೆ ಬೇಜಾರಾಗುತ್ತೆ. ನೋಡು, ನೀನ್ ಇವತ್ತು ಇಲ್ಲೇ ಊಟ ಮಾಡ್ಬೇಕು. ನಿನಗೆ ಇಷ್ಟವಾದ ಹೋಳಿ ಕಾಲ್ಸಾರ್ ಮಾಡ್ತೇನೆ. ಅತ್ತೆ ಹಾಗೇನೆ ಮೊದ್ಮೊದ್ಲು ನೀನು ಬೇಗೊಂದು ಬೇಬಿನ್ ಕೊಟ್ಬಿಡು, ಆಮೇಲೆ ನಿನ್ನೆ ಎತ್ಕೊಂಡು ಕುಣಿದಾಡ್ತಾರೆ. ಬೇಡ ಬೇಡ ಬೇಡ. ಏನಿಸಾ ನಿಂಗ ಅತ್ತೆ ಪ್ರೀತಿ ಬೇಡ? ಬೇಕು. ಹಾಗಾದ್ರೆ ಬೇಗ ಒಂದ್ ಬೇಬಿನ್ ಕೊಡು. ಶಾರದ ನನಗೆ ಒಂದು ಕನ್ನಡ ಹಾಡು ಹೇಳಿ ಕೊಡು. ಕನ್ನಡ ಹಾಡು? ಓಕೆ. ರಂಗೇನ ಹಳ್ಳಿಯಾಗೆ ರಂಗೇನ ಹಳ್ಳಿಯಾಗೆ ಹಳ್ಳಿ ಅಲ್ಲಮ್ಮ, ಹಳ್ಳಿ ಹಳ್ಳಿ. ರಂಗೇನ ಹಳ್ಳಿಯಾಗೆ ರಂಗೇನ ಹಳ್ಳಿಯಾಗೆ ರಂಗೇನ ಹಳ್ಳಿಯಾಗೆ ಬಂಗಾರ ತಪ್ಪ ತಪ್ಪ ರಂಗಾದ ರಂಗೇ ಗುಂಡ ಮೇರೆ ಹಂಗೆ ಬಂಗಾರಿ ರಂಗಿ
ಕ್ಷಮಿಸಿ, ನಮ್ಮ ಹತ್ರ ಗಾಡಿ ಗಿಡಿ ಯಾವುದೂ ಇಲ್ಲ. ಬಿಡಿ, ನನ್ನ ಮುಖ ನೋಡಿದ್ರು ಇನ್ನೆಲ್ಲರಿಗೂ ಬಂದ ಹಾಗೆ ಅಂತ ವಿಷಯಕ್ಕೆ ಬಂದೆ. ಆ ನಾವ್ಕಾರ್ ವಾಸಪ್ಪನವ್ರ ಮಗ ನಿಮ್ ಮಗಳು ಬಹಳ ದೊಡ್ಡ ಅನ್ಯಾಯ ಮಾಡ್ಬಿಟ್ಟಂತಲ್ಲ ಕೇಳಿ ಬಹಳ ಬೇಜಾರಾಯ್ತು. ಏನಾಯ್ತು ಬಿಡಿ, ಮದುವೆ ಆಯ್ತೆ? ಎಲ್ ಬಂತು ಸ್ವಾಮಿ? ವರನ್ ಹುಡುಕ್ತಾ ಇದ್ದೀನಿ. ವರ ಹುಡುಕಕ್ ಯಾಕೆ ಹೋಗ್ತೀರಿ? ನಾ ಬಂದಿದ್ದೀನಲ್ಲ. ಏನು, ನೀವು ನನ್ನ ಮಗಳನ್ನ? ಅಡ್ರಗ ಬಾಡ್ರಗ, ನನಗೊಬ್ಬ ಮಗ ಇದ್ದಾನೆ, ಕನ್ಯಾ ಹುಡುಕ್ತಾ ಇದ್ದೀನಿ. ಡಬಲ್ ಗ್ರಾಜುಯೇಟ್, ತುಂಬಾ ಬುದ್ಧಿವಂತ. ನನ್ನ ಮಗ ನನ್ನ ಹಾಗೆ ವಯಸ್ಸಿನ ನಾನು ಹಾಗೆ ಇದ್ದಕ್ಕಂತೆ. ಆ ಮಾತು ಬಿಡಿ. ಹೆಣ್ಣು ಎಂಥ ವಂಶದಲ್ಲೇ ಹುಟ್ಟಿರ್ಲಿ, ಅವಳಲ್ಲಿ ಬಂಗಾರದಂಥ ಗುಣಗಳೇ ಇರಲಿ, ಜನ ಅದಕ್ ಗಮನ ಕೊಡೋದಿಲ್ಲ ಸ್ವಾಮಿ. ಮೊದಲು ಅವಳ ಬಗ್ಗೆ ಏನ್ ಪ್ರಚಾರ ಇದೆ ಅಂತ ಕೆದಕಿ ಕೆದಕಿ ನೋಡ್ತಾರೆ. ಅವ್ರು ಸಾಮಾನ್ಯ ಜನ ಬಿಡಿ, ನಾನು ಹಾಗಲ್ಲ, ಬಹಳ ಸೋಷಿಯಲ್. ನನ್ನ ಮಗನು ನನ್ನ ಹಾಗೆ. ನೀವೊಂದು ಮಾತು ಹೂಂದ್ರೆ ಕರ್ಕೊಂಡು ಬರ್ತೀನಿ ನೋಡಿ. ಬಹಳ ಸಂತೋಷ. ಯಾವಾಗ ಕರ್ಕೊಂಡು ಬರ್ತೀರಿ? ಕರ್ಕೊಂಡು ಬರ್ತೀನಿ, ಕರ್ಕೊಂಡು ಬರ್ತೀನಿ. ಆದ್ರೆ ಒಂದು ಕಂಡೀಷನ್. ಏನದು? ಅವರು ಫಾರಿನ್ ಹೋಗ್ಬೇಕು ಅಂತಿದ್ದಾನೆ. ಹೋಗ್ಲಿ, ನನಗೂ ಕಳಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಬಹಳ ಸಂತೋಷ. ಯಾಗೂ ನೀವು ಮುಂದೆ ಮಾವನ ಆಗೋರು. ಒಂದ್ ಐದು ಸಾವಿರ ಪಾಂಡ್ರಂಗ ಫಾರಿನ್ ಒಂದ್ ಐವತ್ತು. ಐವತ್ತು? ಕ್ಷಮಿಸಿ, ಅಷ್ಟೊಂದು ದುಡ್ಡು ಎಲ್ಲಿಂದ ತರ್ಲಿ ನಾನು? ನೀವ್ಯಾಕ್ ತರಕ್ ಹೋಗ್ತೀರಿ ಅಂದ್ರೆ? ಹಾಗೂ ವಾಸಪ್ಪನವರು ನಿಮ್ ಮಗಳ ಮದುವೆಗೆ 100,000 ರೂಪಾಯಿ ಕೊಡ್ತೀನಿ ಹೇಳಿದ್ದಾರೆ, ನನಗೆಲ್ಲ ಗೊತ್ತು. ಹಾಗೆ ತಗೊಳ್ಳಿ, ಅರ್ಧ ಈ ಕಡೆ ತಳ್ಳಿ, ಇನ್ನರ್ಧದಲ್ಲಿ ವರೋಪಚಾರ ಮದುವೆ ಮುಗಿಸ್ಬಿಡಿ, ಕಾಲಾಡಿ ಖರ್ಚಿದ್ರೆ ಮದುವೆ ಆಗುತ್ತಲ್ಲ. ಹೇಳ್ರಿ ಮೇಲೆ. ಓಯ್ನಯ್ಯ, ಎದ್ದೇಳ್ರಿ ಮೇಲೆ. ಪಾಂಡ್ರಂಗ, ರೀ ನಮ್ ಮಗಳಿಗೆ ಮದುವೆ ಆಗದೆ ಇದ್ರು ಚಿಂತೆ ಇಲ್ಲ ರೀ, ನಿಮ್ಮಂಥವ್ರ ಮನೆ ಸೊಸೆ ಆಗೋದಕ್ ಬಿಡೋದಿಲ್ರಿ ಅವಳನ್ನ. ಯಾಕ್ರಿ ಕೊಡೋದಿಲ್ಲ? ನಮ್ಗೇನ್ರಿ ಯೋಗ್ಯತೆ ಕಡಿಮೆ ಆಗಿರೋದು? ಹೋಗ್ರಿ ಆಚೆ, ಹೊಟ್ಟ ಹೋಗ್ರಿ ಆಚೆ. ಹೋಗ್ತೀನಿ. ಒಳ್ಳೆ ಐಡಿಯಾ ಕೊಟ್ಟೆ, ಬದುಕಕ್ ಗೊತ್ತಿಲ್ಲ. ನಿಂತ್ಕೊಳ್ರಿ. 2.5 ರೂಪಾಯಿ ಕೊಡ್ರಿ. ಯಾವ್ದು 2.5 ರೂಪಾಯಿ? ಆಟೋ ರಿಕ್ಷಾ. ಚಿಲ್ರೆ ಇಲ್ಲ, ನಾಳೆ ತಂದ್ಕೊಡ್ತೀನಿ. ಚಿಲ್ರೆ ಕೊಡ್ತೀನಿ ಕೊಡ್ರಿ. 100 ರೂಪಾಯಿ ನೋಟಿಗೆ? ನಿಮ್ಮ ಹತ್ರ ಚಿಲ್ರೆ ಇದೆಯಾ? ಹೇ ಬಿಡ್ರಿ, ಬನಿನಲ್ಲಿದ್ದೀರಿ ಕೊಡ್ರಿ. ಇಲ್ಲಿ 97.5 ರೂಪಾಯಿನ ನಾಳೆ ಬೆಳಿಗ್ಗೆ ನೀವೇ ಬಂದು ತಗೊಂಡು ಹೋಗಿ. ಯಪ್ಪ ಯಪ್ಪ, ಇದೇನ್ ಕಾರೋ ಬಸ್ಸು? ಅಪ್ಪದಿಂದ ಈಚೆಗೆ ಕುಳಿಂಡು ಅಂತ ಬಂದ್ಬಿಟ್ರಲ್ಲಪ್ಪ. ಕಾರ್ನ ಕಂಡಿ ಒಗ್ಗಟ್ಟು ಸಂಸಾರದಾಗ ಹೆಂಗಸರಿಗೆ ಇದ್ದು ಬಿಟ್ರೆ ಜಗಳ ಜೂಟಿ ಪಾಪ ಮುಂಚು ಎಲ್ಲ.
ನಾವೆಲ್ಲ ದೂರದಿಂದ ಬಿಳಿ ಹೆಂಡತಿ ನೋಡ್ಬೇಕು ಅಂತ ಬಂದ್ರೆ ಹೀಗಾಗೋಯ್ತಲ್ಲ. ಹಂಗಾರೆ ನೀವೆಲ್ಲ ನಮ್ಮ ಅವ್ವ ಅವ್ರ ಬಿಳಿ ಸೀಸ ನೋಡಕ್ ಬಂದಿದ್ದೀರಾ ಅನ್ನಿ ನೋಡ್ಲೇಬೇಕಾ? ಹಂಗಾರ ಒಂದ್ ಕೆಲಸ ಮಾಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೀವೆಲ್ಲ ತಲಾಗು ಒಂದೊಂದು ರೂಪಾಯಿ ಕೊಟ್ಬಿಡಿ, ಬಿಳಿ ಸೊಸೆನ್ ಕರ್ಕೊಂಡ್ ಬರ್ತೀನಿ ನೋಡ್ಕೊಂಡು ಅಂಟೋತೀನಿ. ಇವನ್ನ ನಾನು ಬಿಗಿನಿಂಗ್ ಇಂದ ಸೀಯಿಂಗ್ ಬಹಳ ಹೆಡ್ ಲಾಂಗ್. ಅಯ್ಯೋ ಕಲಿರಂತ ಹೇಳ್ರಿ ಕಮಲಮ್ಮವ್ರೆ, ಕಣ್ಣಲ್ಲಿ ನೋಡ್ಕೊಂಡೆ ಹೋಗೋಣ. ಬಿಳಿ ಸೊಸೆ ಮನೇಲಿ ಹೇಗಿದ್ದಾಳೆ? ಒಂದ್ರ ಆ ಕತೆ ಯಾಕೆ ಹೇಳ್ತೀರಿ? ಎದ್ದು ಬಿಡ್ತಾರೆ, ನಾಷ್ಟ ಮಾಡ್ಬಿಡ್ತಾರೆ, ಮಧ್ಯಾಹ್ನ ಆಯ್ತು ಅಂದ್ರೆ ಉಂಡು ಬಿಡ್ತಾರೆ, ಆಮೇಲೆ ರಾತ್ರಿ ಆಯ್ತು ಅಂದ್ರೆ ಉಂಡು ಬಿಟ್ಟು ಬೇಸ್ ಗೊತ್ತಾಳು ಮನೆ ಕೆತ್ತಾರೆ. ತೆಗಿರವಾ ಎಲ್ರಂಗೆ ಅವರು ಅವ್ರೆ ಕರಿತೀನಿ ತಾಳಿ. ಆ ಯವನ ಹತ್ರ ಹೊಸಿ ಹುಷಾರಾಗಿ ಮಾತಾಡಿ, ಬೆಂಕಿ ಬೆಂಕಿ ಚೂರು. ಎಲಿಸವ ಎಲಿಸವ, ನಮ್ ದೊಡ್ಡವ ಅವ್ರ ಫ್ರೆಂಡ್ ಆ ಚಿತಾಪತಿ ಕಮಲವ್ವ ಒಂದ್ ಹಿಂಡಿನೇ ಕರ್ಕೊಂಡ್ ಬಂದ್ಬಿಟ್ಟವಳೆ ನಿಮ್ಮನ್ ನೋಡಕ್ಕೆ. ಚಿತಾಪತಿ ಅಂದ್ರೆ ಏನು? ಅಂದ್ರೆ ಮನೆ ಮನೆ ಸುತ್ತೋದು, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೇಳೋದು, ಅದಕ್ಕೆ ನಾವು ಕಿತಾಪತಿ ಅಂತೀವಿ. ಈಗ ಒಂದ್ ತಮಾಷೆ ಮಾಡವ, ನೀವು ಪಾಪ ಬಂದು ನಂಗೆ ಬಂದು ಬಿಗಿಯಾಗಿ ಎಲ್ರಿಗೂ ಒಂದ್ ರೋಪ್ ಹಾಕ್ಬಿಡಿ. ತಮಾಷೆಗೆ ಒಂದ್ ನಾಟಕ ಮಾಡವ ಕಣವ, ನೀವು ಜಬರ್ದಸ್ತಾಗಿ ಬಂದು ಒಂದ್ ಗರ್ದಿನಿ ಹಾಕ್ಬಿಡಿ. ಆಮೇಲೆ ನೋಡಿ ಅವ್ರ ಮಗವ ಬನ್ನಿ ಬನ್ನಿ ಸದ್ದು ಸದ್ದು ಬೆಂಕಿ ಚೂರು ಬತ್ತಾಯ್ತೆ ಬತ್ತಾಯ್ತೆ. ಲಕ್ಷ್ಮಿ ಫೋಟೋಗೆ ಹೊಸ ಫ್ರೇಮ್, ಈಗ್ಲೇ ಏನಮ್ಮ ಅವಸರ? ಅದಕ್ಕೆ ನಿನ್ನ ಬಾಳಿಗೆ ಒಂದು ಹೊಸ ಫ್ರೇಮ್ ಹುಡುಕ್ತಾ ಇದ್ದೀನಲ್ಲಮ್ಮ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವೇನಪ್ಪ, ಅಮ್ಮ ವ್ರತ ಮಾಡ್ಬಿಡ್ವೆ. ಎಲಿಸ ಬಂದ ಕೋಪಕ್ಕೆ ಅತ್ತೆ ವ್ರತ ಮಾಡ್ತಾರೋ ಇಲ್ವೋ, ಎಷ್ಟು ಕಣ್ಣೀರ್ ಹಾಕ್ತಾರೋ, ಏನ್ ಹಠ ಮಾಡ್ತಾರೋ. ಲಕ್ಷ್ಮಿ, ಲೇ ಲಕ್ಷ್ಮಿ, ಕೇಳಿದೇನೆ ನಿನ್ ಮಗಳ ಮಾತನ, ಆ ಸೀತಮ್ಮ ವ್ರತ ಮಾಡ್ತಾಳ್ಯೋ ಇಲ್ವೋ ಅಂತ ದೊಡ್ಡ ಯೋಜನೆ ಆಗ್ಬಿಟ್ಟಿದೆ ಇವಳಿಗೆ. ಯಾಕೆ ಮಾಡಲ್ಲ? ಖಂಡಿತ ಮಾಡ್ತಾಳೆ. ತನ್ ಸೀಮೆ ಸೊಸೆನ್ ಪಕ್ಕದಲ್ಲಿ ಕೂರಿಸ್ಕೋತಾಳೆ, ಊರಲ್ಲಿರೋ ಮುತ್ತೈದೆಲ್ಲ ಅರ್ಶಿನ ಕುಂಕುಮ ಕರೀತಾಳೆ, ತನ್ ಸೊಸೆ ಕೈಲಿ ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡಿಸ್ತಾಳೆ, ನೌಕೆ ಕಣ ಕೊಡಿಸ್ತಾಳೆ. ಅವ್ರದನ್ನೆಲ್ಲ ಇಸ್ಕೊಂಡು ಸೆರಗನ್ ಮರೆಯಲ್ಲಿ ಕುಸ್ಕುಸು ಕುಸ್ಕುಸು ಅಂತ ನಗ್ತಾರೆ. ನಗ್ಲಿ ಕಣೆ ನಗ್ಲಿ, ಇವಾಗ ಗೊತ್ತಾಗತ್ತೆ ಆ ಸೀಮೆ ಸೊಸೆ ಪ್ರಭಾವ. ಅಮ್ಮ ಅತ್ತೆ ಮನೆ ಹೋಗಿ
ಅಲ್ಲ ವ್ರತ ಮಾಡಕ್ ಬೇಜಾರಾದ್ರೆ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ಅಲ್ಲಿಗೆ ಹೋಗೋದು ಬೇಡ, ಅವ್ನ ಕರೆಯೋದು ಬೇಡ, ಅವ್ರ ಇಲ್ಲಿಗೆ ಬರೋದು ಬೇಡ, ನಮ್ಮ ಮನಸ್ಸಿಗೆ ಬೇಜಾರಾಗೋದು ಬೇಡ. ಅರ್ಥ ಆಯ್ತೇನೆ? ಹೋಗ್ಲಿ ಬಿಡಿಪ್ಪ. ಏನು ಫ್ರೇಮ್ ಬದಲಾಯಿಸ್ಕೊಂಡ್ ಬನ್ನಿ. ಫ್ರೇಮ್ ಮಾತಾಡ್ತಾರೆ ಬರ್ತೀನಿ. ಹಾ ಬನ್ನಿ ಬನ್ನಿ ಬನ್ನಿ. ಮನೆಯಲ್ಲಿ ಎಲ್ರೂ ಸೋಕಿವೋ? ಎಲ್ಲ ತಮ್ಮ ಆಶೀರ್ವಾದ. ಬನ್ನಿ. ಎಲ್ಲಿ ಸೀತಮ್ಮ? ಸೀತಾ ಸೀತಾ, ಶಾಸ್ತ್ರಿಗಳು ಬಂದ್ಯಾರೆ ನೋಡು. ದೀರ್ಘ ಸುಮಂದಿರಿ ಭವ. ಸೀತಮ್ಮ ನಾನು ಯಾಕೆ ಬಂದಿದ್ದೀನಿ ಗೊತ್ತೇನು? ನಾಳೆ ವರಮಹಾಲಕ್ಷ್ಮಿ ವ್ರತ ಜ್ಞಾಪಿಸ್ಕೋಗೋಣ ಅಂತ ಬಂದೆ. ಏನಿದು ವ್ರತ ಅಂದ ತಕ್ಷಣ ಸೀತಮ್ಮ ಅಳ್ತಾ ಇದ್ದಾಳೆ, ಯಾಕೆ ವಾಸಕ್ಕೆ? ಇನ್ನೇ ಮನೆಯಲ್ಲಿ ವ್ರತ ಹಬ್ಬ ಹರಿದಿನ ನೆನೆಸ್ಕೊಂಡು ಏನ್ ಪ್ರಯೋಜನ ಹೇಳಿ? ನಾವು ಬಯಸಿದ್ದೆ ಒಂದು, ಅದಾದದ್ದೇ ಒಂದು. ಯಾಕೆ? ನಿಮಗೂ ಗೊತ್ತಾಗಿರ್ಬೇಕಲ್ಲ ಶಾಸ್ತ್ರಿಗಳೇ, ನನ್ನ ಮಗನ ದಿಗ್ವಿಜಯ. ಗೊತ್ತಾಗಿದೆ ಗೊತ್ತಾಗಿದೆ, ಹೇಳ್ತೀನಿ ಹೇಳ್ತೀನಿ. ಈಗ ಹೇಳಿ ಶಾಸ್ತ್ರಿಗಳೇ, ಆ ಪರಂಕಿಯವಳ ಸೊಸೆಯಿಂದ ಪಕ್ಕದಲ್ಲಿ ಕೂರಿಸ್ಕೊಂಡು ಯಾವ ಸೌಭಾಗ್ಯಕ್ಕೆ ವ್ರತ ಮಾಡಲಿ ಹೇಳಿ? ಒಂದು ವೇಳೆ ವ್ರತ ಮಾಡಿದ್ರು ಜನ ನಗೋದಿಲ್ವೇ, ಸರೀಕರು ಕುಕ ಮಾಡೋದಿಲ್ವೇ, ಎಂತ ಉಭಯ ಸಂತಕ್ಕೆ ಸಿಕ್ಕಾಕ್ಸ್ಬಿಟ್ಟ ನೋಡಿ ನನ್ ಮಗ. ಬಿಸಿ ತುಪ್ಪ ಉಗುರು ಹಾಗಿಲ್ಲ, ನುಂಗು ಹಾಗಿಲ್ಲ. ಮನತನಕ್ಕಿರೋನು ಒಬ್ಬನೇ ಮಗ, ತಂದೆ ತಾಯಿಗಳಿಗೂ ಒಂದು ಪಾದಪೂಜೆನೂ ಇಲ್ಲದೆ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ. ಹೋಗ್ಲಿ ಅಂದ್ರೆ ಸಂಪ್ರದಾಯಕ್ಕೆ ತಕ್ಕ ಸೊಸೆಯೂ ಅಲ್ಲ. ಅನೂಚಾನವಾಗಿ ಮನೆಗೆ ಬಂದಿರೋ ಸೊಸೆ ಮಾಡಬೇಕಾಗಿರೋ ಪೂಜೆ ಪುನಸ್ಕಾರಗಳನ್ನ ನಿಲ್ಲಿಸಬೇಕಾಗಿದೆ. ಇದಕ್ಕೆಲ್ಲ ಏನ್ ಮಾಡೋದು ಅಂತ ತಾನೇ ನಿಮ್ಮ ಸಮಸ್ಯೆ? ನಿಜ ಅಂದ ಹಾಗೆ ಬಾಸಪ್ಪನವರೇ, ನಿಮ್ ಸೊಸೆಯಲ್ಲಿ ಕರೆಯಲ್ಲಿ ನೋಡೋಣ. ಮಲ್ಲ ಮಲ್ಲ, ಆ ಹುಡುಗಿನ ಕರೆಯೋ. ಶಾಸ್ತ್ರಿಗಳು ಬಂದವ್ರೆ, ನಿಮ್ ಮಾವನವ್ರು ಕರೀತಾವ್ರೆ. ನೋಡಮ್ಮ, ಇವರು ನರಸಿಂಹ ಶಾಸ್ತ್ರಿಗಳು ಅಂತ. ನಿಮ್ಮಲ್ಲಿ ಪಾದ್ರಿಗಳು ಹೇಗೋ ಹಾಗೆ ನಮ್ಮಲ್ಲಿ ಇವರು. ದೀರ್ಘ ಸುಮಂಗಲಿ ಭವ. ವಿಶ್ ಯೂ ಲಾಂಗ್ ಹ್ಯಾಪಿ ಮ್ಯಾರಿಡ್ ಲೈಫ್. ಧನ್ಯವಾದ ಧನ್ಯವಾದ. ಫಲೇ ಫಲೇ ನೋಡಿದ್ರ ವಾಸಪ್ಪ ಎಷ್ಟು ಸ್ಪಷ್ಟವಾಗಿದೆ. ಯಾವಾಗ ಈಕೆ ಸೀರೆ ಉಟ್ಕೊಂಡ್ ಬಂತು ಆವಾಗಲೇ ನಾನು ತಿಳ್ಕೊಂಡೆ ಈಕೆಗೆ ನಮ್ಮ ಧರ್ಮದ ಮೇಲೆ ಎಷ್ಟು ಗೌರವ ಎಷ್ಟು ಆಸಕ್ತಿ ಇದೆ ಅಂತ. ನಾನು ಅಂದ್ಕೊಂಡಿದ್ದು ಸುಳ್ಳಾಗಿದೆ. ನನಗೆ ವೇದ ಉಪನಿಷತ್ತು ಅದರ ಅರ್ಥ ತಿಳ್ಕೋಬೇಕು ಅಂತ ತುಂಬಾ ಆಸೆ. ನನಗೆ ಅವಕಾಶ ಸಿಕ್ತಾಗ್ಲಿಲ್ಲ, ನನಗೆ ತಿಳಿದಿರೋ ಅಷ್ಟು ಮಟ್ಟಿಗೆ ನಾನೇ ಬಂದು ನಿನಗೆ ವೇದ ಉಪನಿಷತ್ ಅರ್ಥನ ಹೇಳ್ಕೊಡ್ತೀನಪ್ಪ. ನೀನು ಹೋಗಮ್ಮ, ನೀನು ಹೋಗಮ್ಮ. ನಮಸ್ಕಾರ. ನೋಡಿದ್ರ ಮಾತಾಡ್ತಾರೆ, ನಮ್ಮ ಹುಡುಗರು ವೇದ ಉಪನಿಷತ್ತು ಅಂದ್ರೆ ಅದಂದ್ರೇನು, ಅದು ಹೇಗಿರುತ್ತೆ, ಅದು ಯಾವ ಅಂಗಡಿನಲ್ಲಿ ಸಿಕ್ತತೆ, ಅದಕ್ಕೆ ಎಷ್ಟು ಬೆಲೆ ಅಂತ ಕೇಳ್ತಾರೆ ಸ್ವಾಮಿ. ಆದ್ರೆ ಈಗ ನಿಮ್ ಸೊಸೆ ಗುಣಮತ್ತೆ ಮಹಾವಿಚಾರವತ್ತೆ ರಾಯರಿಗೆ ನೀವೆಲ್ಲ ಬಂದಿರೋದೇ ನನ್ನ ಭಾಗ್ಯ. ನನ್ನನ್ನು ಏನು ಬೇಕಾದ್ರೂ ಅನ್ನಿವರಂತೆ. ದಯವಿಟ್ಟು ಮೊದಲು ಕೂತ್ಕೊಳ್ಳಿ, ದಯಮಾಡಿ ಬನ್ನಿ ಬನ್ನಿ. ಅಪ್ಪಣೆ ಆಗಲಿ. ತಮ್ಮ ಈ ದಾಳಿ ನನ್ನ ಮೇಲೆ ಯಾಕೆ, ತಮ್ಮ ವಾಗ್ಬಾಣ ಸುರುಮಳಿ ಯಾಕೆ, ಅಪ್ಪಣೆ ಕೊಡಿಸೋಣವಾಗ್ಲಿ. ಏನ್ರಿ ಹಾಕಿ ಕೇಳ್ತಾ ಇದ್ದೀರಾ? ನೀವು ಮಹಾಲಕ್ಷ್ಮಿ ವ್ರತ ಮಾಡಿಸ್ಬೇಕಾದ್ ಯಾರಿಗೆ ಮಾಡಿಸ್ತಿರೋದು ಯಾರಿಗೆ? ಸಮಾಧಾನವಾಗಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮುಟ್ಟಾಡಿ ಬಿಡ್ರೆ ಹೇಳಯ್ಯ. ಅದು ಕುತ್ರ ಹೇಳು, ಕಾಣಿಸ್ತಾ ಇಲ್ವೇ?
ವಾಸಪ್ಪನವರ ಕುಟುಂಬ ಸೀತಮ್ಮನಿಗೂ ಅವರ ಸೊಸೆ ಲಲಿತಮ್ಮನಿಗೂ. ಲಲಿತಮ್ಮ ಯಾರಯ್ಯ ಲಲಿತಮ್ಮ? ಗೋಪಿ ಹೆಂಡತಿಗೆ ಲಲಿತಮ್ಮ ಅಂತ ಹೆಸರಿಟ್ಟಿದ್ದೀನಿ. ಅದಿರ್ಲೋ, ಈ ಪರಂಗಿಯೋಳ ಕೈಲಿ ಮಂತ್ರವತ್ತಾಗಿ ವ್ರತ ಮಾಡಿಸೋದು ಅಧರ್ಮ ಅಲ್ವೇನೋ? ಅಧರ್ಮ ಹೇಗಾಗತ್ತೆ ರಾಯರೇ? ನಮ್ಮೂರಾಗ ಸೀರೆ ಉಡಿಸಿದ್ದಾರೆ, ಹಣೆ ತುಂಬಾ ಕುಂಕುಮ ಇರಿಸಿದ್ದಾರೆ, ಲಲಿತಮ್ಮ ಅಂತ ಬೇರೆ ನಾಮಕರಣ ಮಾಡಿದ್ದಾರೆ, ಅಧರ್ಮ ಹೇಗಾಗುತ್ತೆ? ಏ ನರಸಿಂಹ, ಪರಂಗಿಗಳಿಗೆ ಸೀರೆ ಉಡಿಸಿದ್ರೆ ಸತಿ ಸಾವಿತ್ರ ಹೇಳ್ತಾಳೇನೋ? ಅಲ್ರಿ ಶಾಸ್ತ್ರಿಗಳೇ, ಹುಂಡಿಗೆ ಅಹಂಕಾರ ಮಾಡಿ ಸಾಕ್ಷಾತ್ ಶಂಕರ ನಂದಿ ಅಂತ ನೀವ್ ಬಂದು ಬಿಟ್ರೆ ಆ ನಂದೀಶ್ವರ ಆಗುತ್ತೆ ಅಂದ್ರೆ ಲಲಿತಾದೇವಿಯನ್ನು ಹೆಸರು, ಸಾಕ್ಷಾತ್ ತ್ರಿಪುರ ಸುಂದರಿ ಹೆಸರನ್ನ ಒಬ್ಬ ಪರಂಗಿಯಾಗಿರಬಹುದೇ? ಸ್ವಾಮಿ, ತಮ್ಮ ಹೆಸರೇನು? ಯಾಕೋ ಗೊತ್ತಿಲ್ವೇನೋ ನಿನಗೆ, ಗರುಡಾಚಾರ್ಯ ಅಂತ. ಗರುಡಾಚಾರ್ಯ? ತಾವು ಮಹಾವಿಷ್ಣುವಿನ ಹೆಗಲ ಮೇಲೆ ಕೂರಿಸ್ಕೊಂಡು ಹೆಸರ ಆಕಾಶದಲ್ಲಿ ಹಾರಾಡಿದ್ದರ ಸ್ವಾಮಿ? ಹೆಸರನ್ನ ನೀಡಿದ್ದೆ ಸ್ವಾಮಿ, ದೇಹ ಗುರುತಿಸೋದಕ್ಕೆ ಒಂದು ಹೆಸರು, ಬಳಿಕೆಯಲ್ಲಿರುವ ಹೆಸರಿಟ್ಟೆ. ತಪ್ಪೇನು? ನರಸಿಂಹ, ದಕ್ಷಿಣ ಆಸಗೋಸ್ಕರ ಧರ್ಮದ್ರೋಹ ಮಾಡಿ ತಪ್ಪಲ್ಲದೆ ಅದನ್ನು ಮೊದಲು ಒಪ್ಪು. ಶ್ರೀ ವಾಸಪ್ಪನವರೇ, ವಾಸಪ್ಪನವರೇ, ಬನ್ರಿ ಇಲ್ಲಿ ಬನ್ರಿ, ಇಲ್ಲಿ ಬನ್ರಿ, ಇಲ್ಲಿ ಬನ್ರಿ. ಬನ್ನಿ ವಾಸಪ್ಪನವರೇ, ಇದು ಧರ್ಮದ ನ್ಯಾಯಾಲಯ, ಜಿಜ್ಞಾಸುಗಳು ಬಂದಿದ್ದಾರೆ. ಏನ್ರಿ ನೀವು ಶ್ರೀಮಂತರು ಅಂತ ಧರ್ಮ ಕರ್ಮಗಳ ವಿಚಾರದಲ್ಲಿ ನಿಮ್ಮಿಷ್ಟ ಬಂದಾಗ ನಡ್ಕೊಳ್ಬಹುದು ಅಂತ ತಿಳ್ಕೊಂಡಿದ್ದೀರೇನು? ಸ್ವಾಮಿ, ಅಂತಹ ದುರಹಂಕಾರ ನನ್ನಲ್ಲಿಲ್ಲ. ನಮ್ಮಂತದ ಪುರೋಹಿತರು, ಗುರುಗಳು ನರಸಿಂಹ ಶಾಸ್ತ್ರಿಗಳು, ಅವ್ರು ಹೇಗೆ ನಡ್ಕೋಬೇಕು ಅಂತ ಹೇಳ್ತಾರೋ ಹಾಗೆ ನಡ್ಕೋಬೇಕು, ಅದು ನಮ್ಮ ಧರ್ಮ. ರಾಯರೇ, ರಾಯರೇ, ನೋಡಿದ್ರ ಹೇಗೆ ಕಟ್ಟಿದಾನೆ ನರಸಿಂಹ ಶಾಸ್ತ್ರಿ? ಇಂಥ ಪವಿತ್ರವಾದ ವ್ರತ ಪೂಜಾರಿಗಳನ್ನು ಮಾಡಬೇಕಾದ ಧರ್ಮದ ಹಕ್ಕು ಬೇಕು ನರಸಿಂಹ. ಎಲ್ಲಿದೆ ಹಕ್ಕು? ಅವಳಿಗೆ ಕೊಟ್ಟು ನಮ್ಮ ಧರ್ಮ ಪರಂಪರೆಯಲ್ಲಿಯೇ ಹುಟ್ಟಿ ಬೆಳೆದವಳಾಗಿರ್ಬೇಕು. ಎಲ್ಲಿ ಹುಟ್ಟಿದಾಳೆ? ಯಾವುದೋ ದೇಶದಲ್ಲಿ ಹುಟ್ಟಿ ಯಾವುದೋ ಧರ್ಮದಲ್ಲಿ ಬೆಳೆದು ಬಂದವಳಿಗೆ ನಮ್ಮ ಧರ್ಮದಲ್ಲಿ ಸ್ಥಾನ ಇಲ್ಲವೇ ಇಲ್ಲ. ಹಾಗೆ ನಿಲ್ಸಿ, ಹಾಗೆ ನಿಲ್ಸಿ, ಇಷ್ಟು ಸಂಕುಚಿತವಾಗಿಲ್ಲ. ನಮ್ಮ ಧರ್ಮ ಸಮಸ್ತ ಮಾನವ ಗುರುವನ್ನೇ ಸಮಾನ ಪ್ರೇಮದಿಂದ ನೋಡುವುದೇ ನಮ್ಮ ಧರ್ಮ. ಧರ್ಮದರ್ಶಿಗಳೇ, ತಾವುಗಳೆಲ್ಲ ಪ್ರತಿ ದಿವಸ ನಿತ್ಯ ಕರ್ಮಾನುಷ್ಠಾನವಾದ ಮೇಲೆ ಯಾವ ಶಾಂತಿ ಮಂತ್ರವನ್ನು ಪಠನ ಮಾಡ್ತೀರಾ ದಯವಿಟ್ಟು ಹೇಳ್ತೀರಾ ಸ್ವಾಮಿ? ಇನ್ನೊಂದ್ಸಲ ಹೇಳಿ. ಸರ್ವೇ ಜನ ಸುಖಿನೋ ಭವಂತು. ಸರ್ವೇ ಜನಾಹ, ಇದರ ಅರ್ಥವೇ, ಇದರ ವ್ಯಾಪ್ತಿಯೇ. ಸರ್ವೇ ಜನಾಹ ಅಂದ್ರೆ ನೀವಿಷ್ಟೇ ಜನವೋ, ಬರೀ ಭಾರತ ಜನವೋ, ಇಲ್ಲ ಇಡೀ ವಿಶ್ವದ ಮಾನವ ಕುಲವೇ ಇದರಲ್ಲಿ ಸೇರ್ಕೊಂಡಿದ್ಯೋ? ಹೇಳಿ ಸ್ವಾಮಿ, ಹೇಳಿ. ಇಡೀ ಮಾನವ ಕುಲವೇ ಸೇರಿದೆ ಸರ್. ಇಂಥ ವಿಶ್ವ ಪ್ರೇಮದ ಧರ್ಮ ನಂಬಿಕೊಂಡು ಸಾವಿರಾರು ಮೈಲಿ ದೂರದಿಂದ ತಾನು ತನ್ನವರು ಅನ್ನೋ ರಕ್ತ ಸಂಬಂಧನೆಲ್ಲ ಬಿಟ್ಟು ನಿಮ್ಮ ಧರ್ಮ ನಂಬ್ಕೊಳ್ತೀನಿ, ನಿಮ್ಮ ಧರ್ಮದ ಬೆಳಕಿನಲ್ಲಿ ಬಾಳ್ತೀನಿ ಅಂತ ಬಂದಿರೋ ಒಂದು ಹೆಣ್ಣು ಮಗನಿಗೆ ನಮ್ಮ ವಿಶಾಲ ಧರ್ಮದ ಮಣ್ಣಿನಲ್ಲಿ ಆಶ್ರಯ ಕೊಳ್ಳಿಲ್ಲ ಅಂತಂದ್ರೆ ನಾಚಿಕೇರು, ನಾಚಿಕೇರು. ಅಲ್ವೇ ರಾಯರೇ? ಲೈತ ಬಾತಾಯಿ. ಅಮ್ಮ, ಹಿಂದೂ ಧರ್ಮದ ಮೇಲೆ ನೀನು ಓದಿ ತಿಳ್ಕೊಂಡಿರೋದನ್ನ ಎರಡು ಮಾತಲ್ಲಿ ಇವರು ಹೇಳಪ್ಪ. ನಾನು ಇಂಡಿಯಾದ ಗ್ರೇಟ್ ಫಿಲಾಸಫರ್ ಅಂಡ್ ಗೈಡ್ ಡಾಕ್ಟರ್ ರಾಧಾಕೃಷ್ಣನ್ ಬರೆದಿರುವ ಒಂದು ಪುಸ್ತಕ ಓದಿದ್ದೀನಿ. ಅದರಲ್ಲಿ ಹೀಗೆ ಹೇಳಿದ್ದಾರೆ, ಹಿಂದೂಯಿಸಂ ಇಸ್ ಎ ಗ್ರೋಯಿಂಗ್ ಟ್ರೆಡಿಷನ್, ನಾಟ್ ಎ ಫಿಕ್ಸ್ಡ್ ರೆವಲೇಷನ್. ಅದ್ವೈತ ಸ್ವಾಮಿ, ಹಿಂದೂ ಧರ್ಮ ಬೆಳೀತಾ ಇರೋ ಮಹಾ ಸಂಪ್ರದಾಯ, ಬದಲಿಸಲಾಗದ ತತ್ವವಲ್ಲ. ಇಂಥ ಮಹಾ ಸಂಪ್ರದಾಯಸ್ಥರಾದ ನಾವು ಕ್ಷುಲ್ಲಕವಾಗಿ ವರ್ತನೆ ಮಾಡಬಹುದೇ? ಹೇಳಿ ಸ್ವಾಮಿ, ಹೇಳಿ. ಒಂದು ವೇಳೆ ನಾನು ತಪ್ಪಾಗಿದ್ದೀನಿ, ನೀವೇನು ಶಿಕ್ಷೆ ಕೊಡ್ತೀರೋ ಅದನ್ನು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ. ನರಸಿಂಹ, 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 ನಿನ್ನ ಧರ್ಮದ್ರೋಹಿ ಅಂದ ನಾವು ಧರ್ಮದ್ರೋಹಿಗಳಪ್ಪ. ನಿನ್ನಂಥ ವಿಚಾರವಂತರು ಹತ್ತಾರು ಜನ ಹುಟ್ಟಬೇಕು, ಆಗಲೇ ನಮ್ಮ ಧರ್ಮಕ್ಕೊಂದು ಅರ್ಥ, ಒಂದು ಶಕ್ತಿ. ಧನ್ಯವಾದ.
ನೀವೆಲ್ಲರೂ ದಯಮಾಡ್ತಿದ್ದೀರ. ಪರಮಹಾಲಕ್ಷ್ಮಿ ಪ್ರಸಾದ್ ತೆಗೆದುಕೊಂಡು ನಮ್ಮ ಗೋಪಿಗೂ ಜರೀಸರಿಗೂ, ಜರೀಸ ಅಲ್ಲ ಶಾಸ್ತ್ರಿಗಳೇ ಲಲಿತಮ್ಮ, ಲಲಿತಮ್ಮರಿಗೂ ಆಶೀರ್ವಾದ ಮಾಡಿ. ಅಷ್ಟೇ ತಾನೆ ಬರ್ತೀವಿ, ಒಂದ್ ನಿಮಿಷ ಇರು. ಸುಧಾ, ಸುಧಾ, ಒಳಗೇನಿದೆ? ಒಳಗೇನಿದೆ? ಒಳಗೇನಿರುತ್ತೆ? ಕಥೆ ಇರುತ್ತೆ. ಅಂಕಲ್, ಒಂದ್ ಕ್ವಶನ್. ಏನಮ್ಮ? ಶಾರದಾಗೆ ಇನ್ನೂ ಯಾಕೆ ಮ್ಯಾರೇಜ್ ಆಗಿಲ್ಲ? ಶಾರದಾಗೆ ಮದುವೆ ಯಾಕೆ ಆಗಿಲ್ಲ ಅಂತ ಕೇಳ್ತೀಯ? ಲಕ್ಷ್ಮಿ, ಲೇ ಲಕ್ಷ್ಮಿ, ನೋಡು ಈ ಲಲಿತಮ್ಮ ನಮ್ ಶಾರದಾಗೆ ಮದುವೆ ಇನ್ನೂ ಯಾಕೆ ಆಗಿಲ್ಲ ಅಂತ ಕೇಳ್ತಾಳೆ. ಹೇಳಿ ಹೇಳಿ ಆಂಟಿ. ಹೇಳ್ಬೇಕಾ? ಹೇಳ್ಬೇಕಾ? ಲಲಿತಾ, ನನಗೆ ಮದುವೆ ಯಾಕೆ ಆಗಿಲ್ಲ ಅಂತ ನಾನೇ ಹೇಳ್ತೀನಿ. ಬಾ ಹೇಳು. ನಾನೊಬ್ಬನ್ನ ಲವ್ ಮಾಡ್ತೀನಿ. ಯಾರು? ನೀನ್ ಹೇಳ್ಬಾರ್ದು. ಸ್ವಾಮಿ, ನಾನು ಲವ್ ಮಾಡ್ತಿರೋದು ನಿನ್ನ. ನನ್ ಹುಡುಗನ್ನ ಕಂಡ್ರೆ ಭಯ, ಅದಕ್ಕೆ ನನ್ ಹುಡುಗನೇ ಪೀಡಿಸೋದು. ಮಲ್ಲ, ಎಲಿಸನ್ ಕರಿಯೋ. ಬನ್ನಿ. ಎಲಿಸವ ಮನೆಗಿಲ್ಲ, ಅವರು ಶಾರದವನ್ ಮನೆಗೆ ಹೋಗವ್ರೆ. ಶಾರದಾ ಹೌದು, ಎಕ್ಸಲೆಂಟ್ ಕೇಕ್. ಹಾ ನೋ ನೋ, ಲಲಿತಾ, ಹಾ ಲಲಿತಾ.
ಇನ್ಮೇಲೆ ನೀ ಮನೆಗೆ ಬರಬೇಡ ಅಂತ ಹೇಳು. ಅವಳೇನು ಮಾಡಿಲ್ಲ ನಿಮ್ಗೆ? ಎಲ್ಲಿ ಸಣ್ಣ ತುಂಬಾ ಬೀತ್ಸು ಹಾಗೆ ನಡೆಸಿ ನನ್ನ ಮೇಲೆ ಫೇರ್ ತೀರ್ಸ್ಕೊಳಕ್ಕೆ ಹೊಂದ್ ಹಾಕ್ತಿದ್ದಾಳಮ್ಮ. ತಳ್ಳ ಪರರ ನಂಬ ಅಂತ ಅವಳಿಗೆ ಅನ್ಯಾಯ ಮಾಡಿದ್ವಿ ನೋಡು, ಅದಕ್ಕೆ ಕಳಿಸಿದಳು. ಅವಳ ಮನಸ್ಸಲ್ಲಿ ಹಾಗಿದ್ದಿದ್ರೆ ನನಗೆ ಯಾರೇ ಕಾಪಾಡು ಅಂತ ನಿಮ್ಮಿಬ್ಬರು ಹಾಸಿ ಹಾಡ್ತಾ ಇದ್ದೇನು. ನಿಂಗೇನಾದ್ರು ಶಾರದನ್ ನೋಡ್ಬೇಕು ಅನ್ನಿಸ್ರೆ ನೀನೆ ಅವಳು ಮನೆಗೆ ಹೋಗಿ ನೋಡ್ಕೊಂಡ್ಬಾ. ಅವಳು ಮಾತ್ರ ಈ ಮನೆಗೆ ಬರ್ಕೊಡು. Any sir, tomorrow we are going to our village. Village? Why? You see, I'm fed up with my business. We'll have a nice time together. Oh, fine. Ape mama bartara? No. Darling, Sharwan karkon hogona? No! Lalita! Lalita! Okay, Lalita. I didn't want to bring Sharwan between us. Ape likes her. Mama likes her. I like her. Why do you dislike Sharda? You see, darling, you're mistaken. You see, I would like to have some time alone with you. Okay. Papa, sakagat kona jawra? Mekya me alta gal buta to. Sonti enta agoy to. Hey, nana kutte illa. Idotman mele idudu vada ke vantoy to. Jaka. ಈ ಪರಂಗಿಯವರು ವಾರಗೊಂದು ಪೂತಾನ ಮಾಡಕ್ ಇಲ್ವಂತೆ. ಹೌದಾ? ಅಲ್ಲಿ ಗಂಟೆ ಹಾಕೊಂತೀವ ನಾವಿಬ್ರೇ ಇಲ್ವ? ನಾನು ಓ ಯುಗಾದಿ ತಾನ ಮಾಡಿದ್ದು, ನೀ ದೀಪಾವಳಿ ತಾನ ಮಾಡಿದ್ದು. ಸರಿ, ಈ ವಾರಕ್ಕೊಂದಪ್ಪ ತಾನ ಮಾಡೋಗೆ ಅಂತ ರಂಗ್ ಗೊತ್ತಲ್ಲ. ಈ ದಿನ ತಾನ ಮಾಡೋದವ್ರೆ ಅವ್ರು ಯಾಕೆ ಬರಕ್ಕಿಲ್ಲ ಆ ರಂಗು? ಹಳ್ಳಿ ಐನಾಕಿ ಪಾಯಿಂಟ್ ಇದು. ಏ ಜನ, ದರ್ಶಾನಿಯವ್ರು ಬಂದ್ಮೇಲೆ ಈ ಪಾಯಿಂಟ ತಿಳ್ಕೋಬೇಕು. ನಾವ್ ಯಾಕ್ ಕರ್ಕಿದೀವನ್ನೋ ಪಾಯಿಂಟ್ ಈ ತಿಳಿತ್ ನೋಡು. ಜಾತಪ್ಪ, ನಾವ್ ದಿನ ಉಣ್ಣದ್ ಏನ್ಲೆ ರಾಗಿ ಮುದ್ದೆ, ಅದ್ರ ಬಂಡಿ ಏನ್ಲೆ ಕರ್ಗದೆ, ಅಲ್ಲಿಗ್ ಬಾ. ಅದಕ್ಕೆ ನಾವು ಕರ್ಗಿರೋದು? ಹೋಗೋಣ, ನಾವು ಮಾಂಸ ತಿನ್ನಕ್ಕಿವಾ? ಏನು ದಿನ ತಿಂತೀಯ ಮಾಂಸವಾ? ಅಷ್ಟು ಕೆಂಪದೆ ದಿನ ತಿನ್ನೋದು ರಾಗಿ ಕಪ್ಪು ಎರಡು ಸೇರು ಮಿಕ್ಸರ್ ಆಗಿ ನಮ್ ಬಣ್ಣ ಹಾಗೆ ಕುಂತದೆ. ಅದಕ್ಕೆ ನಮ್ ಒಳ್ಳಿಲೆ ನೀ ಬುದ್ಧಂತ ಮುದ್ದಪ್ಪ ಚೇರ್ಮನ್ ಗಿರಿ ನೀ ನಿಂತ್ಕಪ್ಪ ಅಂತ ನಾ ಅನ್ನೋದು. ಬಿಡಿ ತಪ್ಪ, ಬುದ್ಧಂತ ತಕ್ಷಣ ತತ್ತ ಅಂತಿದ್ದೆ ಅಲ್ಲ. ಅದೇ ಬುದ್ಧಿವಂತರ ಕೆಲಸ ತತ್ತಾರೋ ತಪ್ಪ. ಇದಾಗ ನಿಂಗ್ ಮೈಗೆ ಹೆಂಗಿತ್ತು? ಏನು ಸರ್ದಾರ್ ಕೂತಾಗಿ ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ, ಇದೇ ನಿಮ್ಮ ಅಪ್ಪನ ಮನೆಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರೇನಾ? ಸಾವುಕಾರ ಬಂದಾಗ ಅಷ್ಟು ತಂದು ಇಲ್ಲಿಗೆ ಹಾಕ್ತೀರಿ, ಅವ್ರ ಹತ್ರ ಕಡೆ ಓಡಿ ತೂದ್ರಿ ಇಷ್ಟು ತಗೊಂಡಾಗ ಮಲಗಾಕೊಂಡು ಕೂತ್ಕೋತೀರಿ? ಅಲ್ಲ ಬುದ್ದೇ, ವರ್ಷ ಕಾಲದಲ್ಲ ನೀವು ಕುಂತ್ಕೊಂಡು ಸುಖ ಪಡ್ತೀರಿ, ನಾವು ಒಂದ್ ನಿಮಿಷ ಕುಂತ್ಕೊಳಕ್ ಆಗದ ತರ್ಕೊಳ್ಳಿ ಸಾಕು. ನಿರಂತರ ಮಣಿಪತ್ತಿರ್ತೆ ಬಂದ್ರು ಇಲ್ಲಿ ವಾದಪ್ಪನವ್ರು ಬಂದಿದ್ರೇನೋ ಪರವಾಗಿರ್ಲಿಲ್ಲ, ಬರ್ತಾ ಇರೋನು ಗೋಪಿ. ಜಾತಿಗೆಟ್ಟು ನೀತಿಗೆಟ್ಟು ಯಾರೋ ಬಿಳಿ ಹೆಂಚಿಂದ ಕರ್ಕೊಂಡ್ ಬರ್ತಾ ಇದ್ದಾನೆ. ಅಲ್ವಾ
ಇನ್ನು ಮನೆ ವ್ಯವಸ್ಥೆನೇ ಆಗಿಲ್ವಲ್ಲ, ಇನ್ನು ಊಟದ ವ್ಯವಸ್ಥೆ ಗೊತ್ತಿ ಏನು ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀರಿ? ರೆಡಿ ಮಾಡ್ಬಿಟ್ಟಿದ್ದೀರಿ ಏನು ತಡ್ಕಳಿ? ನೀವಾಗ್ಲಿ ನಿಮ್ಮ ತಂದೆಯವರಾಗ್ಲಿ ಮೂರು ವರ್ಷದಿಂದ ಈ ಕಡೆ ಬರದೆ ಹೋದ್ರು ಕೂಡ ಯಜಮಾನ್ ಇಲ್ಲದ ಮನೆ ಅಂತ ಅನ್ನಿಸ್ಲಿಲ್ಲ. ಇವರೇ ಯಜಮಾನ್ ಹಂಗೆ ನೋಡ್ಕೊಂಡವ್ರದೇ ಗೋಪನ, ದೇಶದಿಂದ ದೇಶಕ್ಕೆ ಸಂಬಂಧ ಬೆಳೆಸಿದ್ರಿ. ಪ್ರತಿದೇವಿ ಅಂತ ಹೆಣ್ಣು ಜೋಡಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಿಡ 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 ನಾಲ್ಗೆ ತೋರಿಸಿ ತೋರಿಸಿ ಬುದ್ಧಿ ಯಾಕೋ ತೋರಿಸಿ ಬುದ್ಧಿ ತೋರಿಸಿ ಬುದ್ಧಿ ಚಕ್ಕ ಒಂದೇ ಅದಲ್ವಾ ಬುದ್ಧಿ? ಒಂದಾಲ್ಗೆ ಮಡಿಕೊಂಡು ನೀವು ಎರಡು ರಕಂ ಮಾತಾಡ್ತಿರಲ್ಲ, ಇದು ಹೆಂಗೆ ಏನಾದ್ರು ಎರಡು ರಕಂ ಅಲ್ಲಕ ಬುದ್ಧಿ? ಚಿಕ್ಕ ಯಜಮಾನರು ಬರೋಕ್ ಮುಂಚೆ ಗೋಬಣ್ಣ ಬಿಳಿ ಎಂಟಿ ಕಟ್ಕೊಂಡ್ಬಿಟ್ಟ ಆ ಜಾತ್ ಗೆಟ್ಟ ನೀತ್ ಗೆಟ್ಟ ಕುಲಿಗೆಟ್ಟ ಅಂತ ಅದೇ ಒಂದು ರಕಮ್ಮನ್ನು ಮಾತಾಡಿದ್ರಿ. ಇಲ್ಲಿ ಅವ್ರನ್ನ ನೋಡದೆ ಇಟ್ಕೆ ಜೋಡಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಇನ್ನೊಂದ್ ರಕಂ ಮಾತಾಡಿದ್ರಿ. ಅದ್ಯಾವ ನಾಲ್ಗೆ ಇದ್ಯಾವ ನಾಲ್ಗೆ ನೋಡುವ? ಇದೆಲ್ಲ ಹುಟ್ಟುವಾಗಲೇ ಬರ್ಬೇಕು, ಅದಕ್ಕೂ ಸಂಸ್ಕಾರ ಬೇಕು, ಸಂಸ್ಕಾರ ಬೇಕು, ಸಂಸ್ಕಾರ ಬೇಕು. ಚಕ್ಕ ಇದು ನಮಗ್ ಬರಕಿಲ್ಲ, ಹೆಂಗ್ ಬರ್ತದೆ ಇದಕ್ಕೆ? ಅದು ಬೇಕು ಅದು ಬೇಕು. ಇವತ್ ನಿನ್ನ ನೋಡೋಕೆ ಒಬ್ಬ ಒಳ್ಳೆ ಹುಡುಗ ಬಂದಿದ್ದ. ಕೇಳಿಸ್ತಾ ನಾನು ಹೇಳಿದ್ದು, ನಿನ್ನ ನೋಡೋಕೆ ಇವತ್ತು ಒಬ್ಬ ಒಳ್ಳೆ ಹುಡುಗ ಬಂದಿದ್ದ. ಒಳ್ಳೆ ಹುಡುಗಿ ಒಬ್ಳು ಮದುವೆ ಆಗದೆ ಮನೇಲೇ ಕೂತಿದ್ದಾಳೆ ಅಂದ್ರೆ ಹುಡುಗರಿಗೇನಪ್ಪ, ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಕಡೆ. ಅವ್ರು ಬಂದ್ ಬಂದ್ ಹೋಗ್ತಾ ಇರ್ಲಿ, ನೀನ್ ಬೇರೆಯವ್ರ ಮನೇಲಿ ಪ್ರಚಾರಕ್ಕೆ ಮಾಡ್ಕೊಂಡಿರು. ಪ್ರಚಾರಕ್ಕೆ ಮಾಡಕ್ ಹೋಗಿರ್ಲಿಲ್ಲಪ್ಪ, ಅತ್ತೆ ಹುಷಾರಿಲ್ಲ ಉಚ್ಚಾರ ಮಾಡಕ್ ಹೋಗಿದ್ದೆ. ಅತ್ತೆ ಅಂತೆ ಅತ್ತೆ, ಯಾವ ಬರತ್ತೇನೆ ತಂದಿದಾಳಲ್ಲ ಬಿಳಿ ಹಾತೇನ, ಮಾಡಿಸ್ಕೊಳ್ಳಿ ಸೇವೆನ. ನಿನ್ನ ಮಗಳ ಮನೆಗೆ ಸೊಸಿಯಾಗ್ಲಿಲ್ಲ ಅಂತ ನಾವ್ ಯಾಕಮ್ಮ ಹೊಟ್ಟೆ ಕಿಚ್ಚು ಬಿಡ್ಬೇಕು? ಗೋಪಿ ಅವ್ರ ಅಮ್ಮನ ಮೇಲೆ ಕೋಪಿಸ್ಕೊಂಡು ಎಲಿಸನ್ನ ಹಳ್ಳಿ ಮನೆ ಕರ್ಕೊಂಡು ಹೋಗಿದ್ದಾರೆ. ಅತ್ತೆ ಕೊರಗಚ್ಕೊಂಡು ಕಣ್ಣೀರ್ತಿದ್ದಾರೆ. ಶಾರದಾ ನೀನೇ ಹೋಗಿ ನನ್ ಮಗನ್ ಸಮಾಧಾನ ಮಾಡಿ ಕರ್ಕೊಂಬಾರೆ ಅಂತ ಹಠ ಹಿಡ್ದಿದ್ದಾರೆ. ಈ ರಾಯ ಬರ ಬೇರೆ ಒಪ್ಕೊಂಬಂದಿದ್ಯೋ ಶಾರಿ, ಕಡೆ ಸಲ ಹೇಳ್ತೇನೆ ಆ ಮನೆ ಮೇಲೆ ಮೊಹ ಬಿಟ್ಬಿಡು. ಒಳ್ಳೆ ಚಿನ್ನದಂತ ವರ ಬಂದಿದ್ದಾನೆ, ಮದುವೆ ಆದ ಕೂಡ್ಲೆ ಹೆಂಡತಿನೂ ಕರ್ಕೊಂಡು
ಕರ್ಕೊಂಡು ಜೊತೆಯಲ್ಲಿ ಜರ್ಮನಿಗೆ ಹೋಗ್ಬೇಕು ಅಂತಿದ್ದಾನೆ. ನಿಮ್ಮಿದ ಒಪ್ಕೋ ಅಚ್ಚರಿಯಾಗಿ ನಿದ್ರೆ ಮಾಡಿ ಆ ವಾಸಪ್ಪನ ಕರೆದು ಹೇಳ್ತೇನೆ. ನೋಡೋ ನೋಡು, ಅಮೆರಿಕಾದಿಂದ ಬಂದ ನಿನ್ನ ಮಗ ನನ್ನ ಮಗಳನ್ನ ನಂಬಿಸಿ ಕೈ ಬಿಟ್ಟುಬಿಟ್ಟ ಅಂತ ಅವಳನ್ನೇನ್ ಸುಮ್ಮನೆ ಮನೇಲಿ ಕೂಡಿಸಿಲ್ವೋ? ನಿನ್ನ ಮುಖದ ಮೇಲೆ ಹೊಡೆದ ಹಾಗೆ ಅಳಿಯನ್ನ ಮಗಳನ್ನ ಜಮ್ಮಂತ ಜಂಬೋ ಜೆಟ್ನಲ್ಲಿ ಕೂಡಿಸಿ ಜರ್ಮನಿ ಕಳಿಸ್ತಿದ್ದೀನೋ ಜರ್ಮನಿಗೆ ಅಂತ. ಒಪ್ಕು ಮುಡು ಶಾರದ, ಒಪ್ಕು ಮುಡು. ಹುಡುಗ ಲಕ್ಷಣವಾಗಿದ್ದಾನೆ. ಅಮ್ಮ, ಪ್ರೇಮಕ್ಕೋಸ್ಕರ ಹಾತೊರೆದ ಈ ಹೃದಯದಲ್ಲಿ ಪ್ರೀತಿಯಿಂದ ಒಂದು ಗಿಡ ನೆಟ್ಟೆ, ಅದು ಫಲ ಕೊಡ್ಲಿಲ್ಲ ಅಂತ ಅದೇ ಜಾಗದಲ್ಲಿ ಇನ್ನೊಂದು ಗಿಡ ನೆಡೋಕೆ ನನ್ನ ಮನಸ್ಸು ಯಾಕೆ ಒಪ್ತಾ ಇಲ್ಲಮ್ಮ, ಒಪ್ತಾ ಇಲ್ಲ.
ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ. ಗೋಪಿ ಗೋಪಿ, ಏನ್ ಅರ್ಜೆಂಟ್ ಅಂತ ಇಲ್ಲಿ ಬಂದಿಯಮ್ಮ? ಯಾಕ್ ಗೋಪಿ ಹಾಗೆ ಕೇಳ್ತೀರಾ? ಮಗ ಸೊಸೆ ನೋಡ್ಬೇಕು ಅನ್ನಿಸ್ತು ಬಂದ್ರು. ನೀನ್ ಬಂದಿದ್ದು ನಂಗೆ ತುಂಬಾ ಸಂತೋಷ ಆಯ್ತು, ಜೊತೆಗೆ ಶಾರದಾ ಬಂದಿದ್ದಂತೂ ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಆಯ್ತು. ಅತ್ತೆ, ಮಗ ಸೊಸೆಯ ಜೊತೆ ಹಾಯಾಗಿ ನಾಲ್ಕೈದು ದಿವಸ ಇದ್ಕೊಂಡು ನೀವು ನಿಧಾನ ಬನ್ನಿ, ಮಣ್ಣನ್ ಕರ್ಕೊಂಡು ನಾನು ಊರಿಗೆ ಹೋಗ್ತೀನಿ. ಹೋಗ್ತೀಯಾ? ಹೋಗ್ತೀಯಾ? ಹೋಗ್ಬಿಟ್ ಬರ್ತೀಯಾ? ಶಾರದಾ ಹೋಗ್ಬೇಡ, ನಾನ್ ಜೊತೆಲಿ ಇರು, ಎಲ್ಲರೂ ಒಟ್ಟಿಗೆ ಸಿದ್ದಿಗೆ ಹೋಗೋಣ. ಯಾಕೆ ಬಲವಂತ ಮಾಡ್ತೀರಾ? ಹೋಗ್ಲಿ ಬಿಡಿ. ನೋ ಶಾರದಾ ಉಳಿಸ್ತೇ. ಶಾರದಾ ನೀ ಇರೋಲ್ಲ ಅಂದ್ರೆ ನಿನ್ ಜೊತೆಲಿ ನನ್ ಮಾತಾಡೋಲ್ಲ. ಐ ವಾಂಟ್ ಸ್ಪೀಕ್ ಟು ಯು, ಐ ವಿಲ್ ನೆವರ್ ಸ್ಪೀಕ್ ಟು ಯು. ಶಾರದಾ ಊರಿಗೆ ಹೋದ್ರೆ ನೀನ್ ಅವ್ರ ಜೊತೆಲಿ ಮಾತಾಡೋಲ್ಲ ಅಲ್ಲ, ಮಾತಾಡೋಲ್ಲ. ನಿನ್ಗೆ ತುಂಬಾ ಕೋಪ ಬರುತ್ತೆ ಅಲ್ಲ ಬಂದಿದ್ರೆ. ಕೋಪ ಓದಂತ ಹೋಯ್ತದೆ ಅಲ್ಲ? ನನಗೆ ನಿಮ್ಮ ಮೇಲೆ ಕೋಪ ಇಲ್ಲಮ್ಮ. ಅದೆ ನಿಮಗೆ ಹೆಣ್ಣು ಬೇಬಿ ಬೇಕು, ಗಂಡು ಬೇಬಿ ಬೇಕು? ಲಲಿತಾ, ನೀನ್ ಯಾವ ಬೇಬಿ ಕೊಟ್ಟರು ಸರಿ?
ಶಾರದಾ, ನಾನು ನಿನ್ನ ನೋಡಿದಾಗ್ಲೆಲ್ಲ ನಾನು ನಿನ್ನ ಜೊತೆ ಓಡಾಡಿದ್ದು ಮಾತಾಡಿದ್ದು ಎಲ್ಲ ಜ್ಞಾಪಕ ಬರುತ್ತೆ. ಅದ್ ನನ್ ತಪ್ಪೆ ಗೋಪಿ. ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟು ಮೋಸ ಮಾಡಿದೆ. ನಿನ್ನ ನೋಡಿದಾಗ್ಲೆಲ್ಲ ನೀನು ಮೋಸ್ಕಾರ ಮೋಸ್ಕಾರ ಅಂತ ನನ್ನ ಮನಸ್ಸೇ ನನ್ನನ್ನ ಅಣಗಿಸ್ತಾಗುತ್ತೆ. ಅದ್ ನನ್ ತಪ್ಪೆ ಗೋಪಿ. ನೀನು ಎಲೆಸಳಿ ಜೊತೆ ಇರುವಾಗ, ಅವಳ ಜೊತೆ ಮಾತಾಡುವಾಗ, ಅವಳ ಜೊತೆ ನಗ್ನಾಗ್ತಾ ಇರುವಾಗ ನನ್ನ ಮೈಗೆ ಮುಳುಚಿಸ್ತಾಗುತ್ತೆ ಶಾರದಾ, ನನ್ನ ಮೈಗೆ ಮುಳುಚಿಸ್ತಾಗುತ್ತೆ. ಅದ್ ನನ್ ತಪ್ಪೆ ಗೋಪಿ. ಎಲೆಸಳಿಗೆ ನನ್ನ ನಿನ್ನ ಕತೆ ಹೇಳಿ ಎಲ್ಲಿ ಅವಳ ಮನಸ್ಸು ಬರೆದು ಬಿಡ್ತೀವಿ ಅಂತ ನಂಗೆ ಭಯವಾಗುತ್ತೆ ಭಯವಾಗುತ್ತೆ. ಹಾಗೆ ತಿಳ್ಕೊಂಡಿದ್ರೆ ಅದ್ ನಿನ್ ತಪ್ಪು ಗೋಪಿ. ನಾನ್ ನಿಮ್ ಮನೆಗೆ ಬರ್ತಾ ಇರೋದು, ಅವಳ ಜೊತೆ ಓಡಾಡ್ತಿರೋದು, ಅವಳ ಜೊತೆ ನಗ್ನಾಗ್ತಾ ವಿಶ್ವಾಸ ತಿಂದಿರೋದು ಅವಳ ಸೌಭಾಗ್ಯ ಕಸ್ಕೊಳಕ್ಕಲ್ಲ ಗೋಪಿ, ಅವಳ ಸಂತೋಷಕ್ಕೋಸ್ಕರ, ಅವಳ ಸ್ನೇಹಕ್ಕೋಸ್ಕರ. ಶಾರದಾ, ನೀನ್ ಮದುವೆ ಆಗೋವರೆಗೂ ನನಗೆ ಸಂತೋಷನೂ ಇಲ್ಲ ಸಮಾಧಾನವೂ ಇಲ್ಲ ಗೋಪಿ. ಎಲಿಸೈ ಮನೆಗೆ ಸೊಸಿಯಾಗಿ ಬಂದಾಗ್ಲಿಂದ ನಿಮ್ಮನ್ನ ನನ್ನ ಹೃದಯದಿಂದ ಕಿತ್ತು ಹಾಕ್ಬೇಕು ಅಂತ ಪ್ರತಿ ಕ್ಷಣವೂ ಪ್ರಯತ್ನ ಪಡ್ತಾ ಇದ್ದೀನಿ, ನನಗಿನ್ನೂ ಸಾಧ್ಯವಾಗ್ತಿಲ್ಲ. ಸ್ವಲ್ಪ ಅವಕಾಶ ಕೊಡಿ ಗೋಪಿ,
ಸ್ವಲ್ಪ ಅವಕಾಶ ಕೊಡಿ. ಶಾರದಾ, ನನ್ನ ಕೊನೆಯ ಮಾತು, ನಾನು ಎಲಿಸ ಚೆನ್ನಾಗಿರ್ಬೇಕು ಅಂತ ನಿನ್ನ ಆಸೆ ಇದ್ರೆ ನನ್ನ ಕಣ್ಣ ಮುಂದೆ ಓಡಾಡೋದು ನಿಲ್ಸು. ಯಾರನ್ನಾದ್ರೂ ಮದುವೆ ಮಾಡಿಕೊಂಡು ನೀನು ಹಾಯಾಗಿರು, ನನ್ನನ್ನು ನೆಮ್ಮದಿಯಾಗಿರೋಗ್ಬಿಡು. ಮಗನಿಗೂ ತಕ್ಕ ಹೆಣ್ಣು ಸಿಕ್ಕಿದ್ದು ನಮಗೂ ತುಂಬಾ ಸಂತೋಷ. ಮಿಸ್ಟರ್ ರಾಮಚಂದ್ರಯ್ಯ, ನಮ್ ಶಾರದಾ ಈ ಮದುವೆ ಇಷ್ಟು ಬೇಗನೆ ಒಪ್ಕೋತಾಳೆ ಅಂತ ನನಗಂತೂ ಖಂಡಿತ ನಂಬಿಕೆ ಇರಲಿಲ್ಲ. ಓ ಮಿಸ್ಟರ್ ಗೋಪಿನಾಥ್, ಇದೇನಿದು ಇಲ್ಲಿವರೆಗೂ ಬಂದದ್ದು? ಮಿಸ್ಟರ್ ಗೋವಿಂದ ಇನ್ನಿಂದೇನಾಗಬೇಕಾಗಿತ್ತು? ಇವರೇ ನಮ್ಮ ಅಡಿಯ ಆಗೋರು, ಮಿಸ್ಟರ್ ಶ್ರೀಕಾಂತ್ ಅಂತ. ನಮಸ್ಕಾರ. ನಮ್ ಶ್ರೀಕಾಂತ್, ಇವರೇ ಆ ಮಹಾನುಭಾವ. ನನ್ನ ಕ್ಷಮಿಸ್ಬಿಡಿ ಶಾರದನ್ನ, ದಯವಿಟ್ಟು ಒಂದ್ ನಿಮಿಷ ನಮ್ಮನೆ ಕಳ್ಸ್ಕೊಡಿ. ಎಲಿಸಾ ಅಮೆರಿಕಕ್ಕೆ ಹೊರಟು ನಿಂತಿದ್ದಾಳೆ, ಅವಳನ್ನು ತಡೆಯುವ ಶಕ್ತಿ ಶಾರದೆ ಒಬ್ಬಳಿಗೆ ಇರೋದು.
ಶಾರದೆ ಒಬ್ಬಳಿಗೆ ಇರೋದು ಪ್ಲೀಸ್ ಪ್ಲೀಸ್ I would like to book a seat from Madras to New York as soon as possible. Elisa Govina. E-L-I-S-A G-O-E-I-N-A-T-H. Yes, confirm it as soon as possible. Thank you. Elisa. Mama. ನಾನು ನಮ್ಮ ಊರಿಗೆ ಹರಿಹಂತ ಬರುತ್ತೀನಿ. ಮೈ ಅತ್ತೆ, ಮೈ ಮಾಮ, ಮೈ ಹಸ್ಬೆಂಡ್, ಮೈ ಶಾರದಾ, ಎವ್ರಿ ಒನ್ ಈಸ್ ಮೈ. I welcome every smile. ಎಲ್ಲರನ್ನು ಮೆಚ್ಚಿ ನಚ್ಚಿ ಈಗ ಇಷ್ಟಪಟ್ಟು ಹೋಗ್ತೀಯಾ? ಅತ್ತೆ ಎಲ್ಲ ಹೊರತಾಗ ನಿಮ್ಗೆ ಇಷ್ಟವೇ? ಏನಮ್ಮ ಎಲ್ಲ ಲಕ್ಕ, ನಮ್ಮನ್ನು ತುಂಬಾ ಪ್ರೀತಿಸ್ತೀನಮ್ಮ. ನೀನ್ ನನ್ಗೆ ಬೇಗ ಕೊಡ್ತೇನೆ ಅಂತ ಹೇಳಿಲ್ಲ ಮಾವಯ್ಯ? ಮಾವಯ್ಯ ಲಲಿತ ನಿನ್ನ ಬಿಟ್ಟು ಹೋಗೋದು ನಿಮ್ಗೆ ಇಷ್ಟವೇ? ನನ್ನ ಕ್ಷಮಿಸ್ಬಿಡಪ್ಪ. ನೋಡು, ನೀನೇನಾದ್ರೂ ನನ್ನೆಲ್ಲ ಬಿಟ್ಟು ಹೋದೆ ನಾನು ಸೀತಾ ನಿನ್ನ ಹೆಂಡೆಲ್ಲ ಬಿಡ್ಬಿಡ್ತೇನೆ. ಲಲಿತ ಸ್ವೇರಮ್ಮಿ, ನನ್ನ ಮೇಲೆ ಆಣೆ ಮಾಡಿ ಹೇಳು, ಕೋಪಿ ನಿನ್ ಪ್ರೀತಿಸಲ್ಲ. ಇವರು ಡಾಕ್ಟರ್ ಶ್ರೀಕಾಂತ್ ಅಂತ. ನಮಸ್ಕಾರ. ಇವ್ರನ್ನ ಮದುವೆ ಆಗೋದಕ್ಕೆ ನಾನು ಮನಸ್ಫೂರ್ತಿ ಒಪ್ಕೊಂಡಿದ್ದೀನಿ. ಇವರು ಒಪ್ಕೊಂಡಿದ್ದಾರೆ. ಮಿಸಸ್ ಕೊಪ್ಪಿನ, ಶಾರದಾ ಈ ಮನೆಗೆ ಸೊಸೆಯಾಗಿ ಬರ್ಬೇಕಾಗಿತ್ತು. ಆ ಜಾಗಕ್ಕೆ ನೀವು ಬಂದು ಶಾರದಾಗೆ ಅನ್ಯಾಯವಾಗಿದೆ ಅಂತ ತಾನೆ ನೀವು ನಿಮ್ ದೇಶಕ್ಕೆ ವಾಪಸ್ ಹೋಗ್ಬೇಕು ಅಂತಿರೋದು? ದೇಹಕ್ಕೋಸ್ಕರ ನೀವು ಈ ತ್ಯಾಗಕ್ಕೆ ಸಿದ್ಧರಾಗಿದ್ದು ನಿಜಕ್ಕೂ ಮೆಚ್ಚಬೇಕಂತೆ. ಆದರೆ ಶಾರದೆಗೋಸ್ಕರ ನೀವು ನಿಮ್ಮ ನಿರ್ಧಾರ ಬದಲಾಯಿಸ್ಕೋಬೇಕು. ಶಾರದೆ ನಿಮ್ಮನ್ನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ನೀವು ಈ ಮನೆಯಲ್ಲಿ ನಗ್ನಗ್ತಾ ಸಂತೋಷವಾಗಿರ್ತೀನಿ ಅಂತ ಮಾತು ಕೊಟ್ರೆ ಮಾತ್ರ ಶಾರದೆ ನನ್ನ ಜೊತೆ ಹಾಯಾಗಿ ಬಾಳ್ತಾಳೆ. ಏನ್ ಹೇಳ್ತೀರಿ?